याके ओवर विकेट कदम लायन्स तंड पड़े अदरलू दिलशान विकेट बहुत बेगत अदरु सुलभ तुत्ल तिलक रत्न दिलशान शरण गौड़ इवर वो कर्नाटक टीम्स जूनियर लेवल रेप्रेसेंट मे इतचे इवर बंद फ्रेश के पी एल बंदी भाला अद्भुतवान राइट आर्म मीडियम पेसर शरण गौड़ ಈಗ ಪೆವಿಲಿಯನ್ ಅಂಡ್ ಅಂಪೈರ್ ಕೇಶವ ಕೊಳ್ಳೆ ಅವರು ಸಿಗ್ನಲ್ ಮಾಡಾಯಿತು ಈ ಮ್ಯಾಚ್ ಗೆ ಇಬ್ಬರು ನಡುವರು ಇವತ್ತು ಕೇಶವ ಕೊಳ್ಳೆ ಮತ್ತು ಮನು ಪಾಶಾ ಇಬ್ಬರು ಕೆಎಸ್‌ಆರ್ ಯು ಅಂಪೈರ್ ಅವರು ಪ್ಲೇ ಅಂತ ಸಿಗ್ನಲ್ ಮಾಡಿದ್ದಾರೆ ಶಂಕರ್ ಅವರು ಹೇಳಿದಂಗೆ ಯಾವ ತರ ಫಸ್ಟ್ ಎರಡು ಓವರ್ ಈ ಮ್ಯಾಚ್ ಅಲ್ಲಿ ಇಂಪಾರ್ಟೆಂಟ್ ಅನ್ನೋದು ಇವಾಗ ನಮಗೆ ಗೊತ್ತಾಗುತ್ತೆ ಹೋದ ಟೈಮ್ ಅಲ್ಲಿ ನಾವು ನೋಡಿದಾಗ पेट्रोल प्रसन्न और सेवा पिच मेल यहाँ बाल हाको अंत टेंशन सती नोड़े शरण गौड़ फस्ट बॉल बोल मादे नर्व्स अंतीवल आर इू क्रीज तनक वापस बंदू और मनसलू भाला ओडता महान व्यक्ति वो मजी दुड इंटरन्शनल प्लेयर बोली माता अंत नोड़ और नर्व से आवंत मोदन बाल ना का नोड़व साकु अस्तंपिन आचे चेंडु बौलर के नंबिके औट अंत विकेट कीपर मात्र अपील किच्चा सुदीप और गोत्तु दिलशान विकेट एष्टु इंपार्टेंट अंत नडुवे नोडि ओंदु क्यामेरा ड्री अंतारे ಈ ಕೀಪರ್ ಅಲ್ಲ ಬಹುಶಃ ನೀವು ಯಾವಾಗಲೂ ಇಂಟರ್ನ್ಯಾಷನಲ್ ಲೆವೆಲ್ ನೋಡಿದ್ರೆ ಅವರಿಗೆ ಬೇರೆ ಬೌಲರ್ ಅಂಪೈರ್ ಆಗಲಿ ಬೇರೆ ಫೀಲ್ಡರ್ಸ್ ಕೇಳಿಸ್ತೇರ ಒಂದು ಸ್ನಿಕ್ ಕೇಳಿಸುತ್ತೆ ಅದೇ ತರ ಟಿಪಿಕಲ್ ಆಗಿ ಕಿಚ್ಚಾ ಸುದೀಪ್ ಅವರು ಬಂದು ಒಂದು ಟಿಪಿಕಲ್ ವಿಕೆಟ್ ಕೀಪರ್ ತರ ಅಪೀಲ್ ಮಾಡಿದ್ರು ನೋಡಿ ಬಟ್ ಅದಾದ ಮೇಲೆ ಅವರು ದಿಲ್ಶಾನ್ ಮಧ್ಯೆ ಇದ್ದಿದ್ದು ಒಂದು ಇದ್ ನೋಡಿ ಕೈ ತಟ್ಕೊಂಡು ನಕ್ಕೊಂಡೋದ್ರು ಅದು ಇಟ್ ಶೋಸ್ ದಿ ಸ್ಪಿರಿಟ್ ಆಫ್ ದಿಸ್ ಟೂರ್ನಮೆಂಟ್ ಕಿಚ್ಚಾ ಸುದೀಪ್ ಈ ಬಾರಿ ಚೆಂಡು ಅವರನ್ನ ಬಿಟ್ಟು ಹೋಗದೇ ಇರೋ ಹಾಗೆ ನೋಡ್ಕೊಂಡು ದಿಲ್ಶಾನ್ ಬಹುಶಃ ಸಮಯ ತೆಗೆದುಕೊಳ್ತಾ ಇದ್ದಾರೆ ಚೇಸ್ ಮಾಡುವಂತ ಟೀಮಿಗೆ ಇರುವಂತ ಅಡ್ವಾಂಟೇಜ್ ಅದು ಆದ್ರೆ ವಿಕೆಟ್ ಗಳು ಕಳ್ಕೊಳ್ಳದೆ ಹೋದ್ರೆ ಬಹುಶಃ ಅವರು ಇನ್ನಿಂಗ್ಸ್ ಅನ್ನು ಉತ್ತಮವಾಗಿ ಪ್ಲಾನ್ ಮಾಡಬಹುದು ಅದೇ ಮೊತ್ತ ಮೊದಲನೇದಾಗಿ ತಮ್ಮ ವಿಕೆಟ್ ಅನ್ನು ಉಳಿಸಿಕೊಳ್ಳುವತ್ತ ಪಿಚ್ ಅನ್ನು ಅರ್ಥಕೊಳ್ಳೋದಕ್ಕೆ ತಿಲಕ್ ರತ್ನ ದಿಲ್ಶಾನ್ ಆಡ್ತಾ ಇದ್ದಾರೆ ಅದನ್ನ ನೀವು ಹೇಳೋದು ಒಂದಕಡೆ ಸರಿ ಶಂಕರ್ ಬಟ್ ಏನೋ 120 ರನ್ ಅನ್ನೋದು 12 ರನ್ ಟಾರ್ಗೆಟ್ ಓವರ್ ಗೆ ಇವಾಗ ಫಸ್ಟ್ 2 ಓವರ್ ಅಲ್ಲಿ ಅವರು ಕಡೆ ಪಕ್ಷ ಒಂದು 20 ರನ್ ಟಾರ್ಗೆಟ್ ಮಾಡ್ತಾ ಇದ್ದಾರೆ ओवर ओवर्गू रन हत्या होते मेलगड़ हद् हद्व रन रेट भाला कष्टपड़ता नो फस्ट बॉल प्ले एंड मिस बॉल स्क्वेर कट प्रयत्न बॉल दिलशान कनेक्ट में गे भाला समय और क्रिकेट आचे वे नम कला इतचे कड़े वो हद्न दिस श्रमपू प्राक्टिस कंबरता मे बी आवेदे फार्म इज टेंपररी क्लास इज पर्मनेंट सो ओंदु वेळे वेट माड नोडोण दिलशान अवर फार्म गे बर्तार अंत जोते वीरेंद्र सहवाग फ्लू इन फ्रम डेल्ही इवर फ्रम कोलंबो सो इट टेक्स लिटल मोर टाइम फॉर दिलशान टू किक इन ಆ ತರ ನೋಡಿದ್ರೆ ಬಹಳ ಹೊರದೇಶದಿಂದ ಬಂದಿದ್ದಾರೆ ಇಲ್ಲ ಗಿಲ್ ಕ್ರಿಸ್ಟ್ ಕ್ಲೋಸ್ ನ ನ್ಯೂಜಿಲೆಂಡ್ ಆಸ್ಟ್ರೇಲಿಯಾ ಅಂತ ಅವರಿಗೆ ಸೆಟ್ ಆಗೋಷ್ಟಕ್ಕೆ ಮೋಸ್ಟ್ಲಿ ಟೂರ್ನಮೆಂಟ್ ಮುಗಿದು ಹೋಗಬಹುದು ಸೊ ಆಸ್ಟ್ರೇಲಿಯಾ ಸೌತ್ ಆಫ್ರಿಕಾದವರು ಬಹುಶಃ ಮತ್ತೊಮ್ಮೆ ಮೊದಲನೇ ರನ್ ಅನ್ನು ತೆಗೆದುಕೊಂಡ್ರು ಆದರೆ ಬ್ಯಾಟ್ ಇಂದ ಬಂತ ಅಂತ ನಾವು ನೋಡಬೇಕು ಅಂಪೈರ್ ಯಾವುದು ಸಿಗ್ನಲ್ ಮಾಡಿಲ್ಲ ನೋಡಿದ್ರೆ ಅವರು ಕಡೆಗೆ ಬಂದು ಯಾವುದು ಏನು ಕೆಲಸ ಆಗ್ತಾ ಇಲ್ಲ ನನಗೆ ಅಂತ ದಿಲ್ ಸ್ಕೂಪ್ ಅನ್ನು ಟ್ರೈ ಮಾಡಿದ್ರು ಸೋ ಹಾಗಾಗಿ ಸ್ಕೋರ್ ಕಾರ್ಡ್ ನೀವು ನೋಡಿದ್ರೆ 4 ಬಾಲ್ ನಂತರ 1 ರನ್ ದಿಲ್ಶಾನ್ 1 ರನ್ ತಗೊಂಡಿದ್ದಾರೆ ಟಾರ್ಗೆಟ್ ಬಂದು 122 ತಿರುಗಾ ಹೇಳ್ತಾ ಇದೀನಿ ಇವಾಗ ನೀವು ಮೈದಾನದಲ್ಲಿ ನೋಡಿದ್ರೆ ಇಬ್ರು ಮಾಜಿ ಸ್ಟಾರ್ ಗಳು ಮಾತಾಡ್ತಾ ಇದ್ದರು ಒಂದು ವೇಳೆ ದಿಲ್ಶಾನ್ ಸೇವಾಗ್ ಅನ್ನು ಕೇಳಿದ್ನೇನೋ ಯಾವ ತರ ನೀನು ಬಾಲ್ ನೋಡಿತಾ ಇದ್ದೆ ನನಗೂ ಅದರಲ್ಲಿ ಸ್ವಲ್ಪ ಟಿಪ್ಸ್ ಕೊಡಪ್ಪ ಅಂತ ಒಂದು ವೇಳೆ ಅದನ್ನ ಕೇಳಿಸ್ಕೊಂಡು ಬರೋ ಓವರಲ್ಲಿ ನಾವು ಬೇರೆ ಏನೋ ಡಿಫರೆಂಟ್ ಆಗಿ ನೋಡಬಹುದೇನೋ ಸೇವಾಗ್ ಅವರು ಸಹ ಸುದೀಪ್ ತರಹ ಫೀಲ್ಡ್ ಪ್ಲೇಸ್ಮೆಂಟ್ಸ್ ನಲ್ಲಿ ಭಾಗಿಯಾಗಿದ್ದಾರೆ ಆ ಸ್ಪಿರಿಟ್ ಅನ್ನು ನಾವು ಎಷ್ಟೇ ಎತ್ತರದಲ್ಲಿ ಆಡಿದ್ರೂ ಸಹ ಕ್ರಿಕೆಟ್ ಗೆ ಗೌರವವನ್ನ ನೀಡೋದಿದೆಯಲ್ಲ ದಟ್ಸ್ ದಿ ಕೀ ಅಂತಾನೆ ಹೇಳಬೇಕು ವೀರೇಂದ್ರ ಸೇವಾಗ್ ಈಗ ಸಾಕಷ್ಟು ಜನ ಫುಲ್ಲಿ ಪ್ಯಾಕ್ಡ್ ಫೀಲ್ಡ್ ಅಂತಾನೆ ಹೇಳಬೇಕು ಆದರೆ ಈ ಬಾರಿ ಬೌಂಡರಿ ಇನ್ನು ಇಲ್ಲ ಮೊದಲನೇ ರನ್ ಸೈಯದ್ ಅವರಿಗೆ ಹೆಚ್ಚು ಸ್ಟ್ರೈಕ್ ಅನ್ನು ಹೇಗೆ ಮೊದಲ ಇನಿಂಗ್ಸ್ ಅಲ್ಲಿ ನೋಡಿದ್ವಿ ಕದಂಬ ಲಯನ್ಸ್ ಅಲ್ಲಿ ಸೇವಾಗಿ ಹೆಚ್ಚು ಸ್ಟ್ರೈಕ್ ಅನ್ನು ಕೊಟ್ಟರು ಪ್ರದೀಪ್ ಅದೇ ರೀತಿ ಬಹುಶಃ ಸೈಯದ್ ಅವರು ಹೆಚ್ಚು ಸ್ಟ್ರೈಕ್ ಅನ್ನು ದಿಲ್ಶಾನ್ ಗೆ ನೀಡುತ್ತಾರೆ ಬಟ್ ಅದು ವರ್ಕ್ ಔಟ್ ಆಗುತ್ತಾ ಅಲ್ಲೋ ನೋಡಬೇಕು ಇವಾಗ ಫಸ್ಟ್ ಬಾಲ್ ಸೈಯದ್ ಅವರು ಆಡಿ ನೋಡಿದ್ರೆ ನನಗೇನೋ ದಿಲ್ಶಾನ್ ಅವರು ಬಂದು ಜಾಸ್ತಿ ಸ್ಟ್ರೈಕ್ ಸೈಯದ್ ಕೊಡಬೇಕೇನೋ ಅನಿಸ್ತಾ ಇದೆ ಯಾಕಂದ್ರೆ ಫಸ್ಟ್ ಬಾಲ್ ಮಿಡ್ಲ್ ಆಫ್ ದಿ ಬ್ಯಾಟಲ್ಲಿ ಏನೋ ಅವರು ಆಲ್ರೆಡಿ ಬಂದು ಒಂದು 2-3 ದಿನದಿಂದ ಇಲ್ಲೇ ಬ್ಯಾಟಿಂಗ್ ಆಡಿ ಪ್ರಾಕ್ಟೀಸ್ ಮಾಡಿತ್ತರ ಇದೆ ಬಟ್ ಎನಿವೇ ಹೇಳಿದಂಗೆ ಟೈಮ್ ವಿಲ್ ಟೆಲ್
ಜಸ್ಟ್ ಮ್ಯಾಟರ್ ಆಫ್ ಒನ್ ಬಾಲ್ ಅಷ್ಟೇ ಟು ಟರ್ನ್ ದ ಟೈಡ್ ಅನ್ಬೇಕು. ಕಾದ್ ನೋಡೋಣ ನಾವು ದಿಲ್ಶಾನ್ ಅವ್ರನ್ನ. ಎರಡು ಮನಸ್ಸಿತ್ತು, ಆಡ್ಲಾ ಬೇಡ್ವಾ, ಆದ್ರೆ ಅಂತ್ಯದಲ್ಲಿ ಲಕ್ ದಿಲ್ಶಾನ್ ಅವರ ಫೇವರ್ ನಲ್ಲಿತ್ತು. ಮೊದಲನೇ ಓವರ್ ನಂತರ 2-0 loss. ಇವರೆಗೂ ನಡೆಯಿರೋ ಮ್ಯಾಚ್ ಸಮರಿ ನಾವು ನೋಡಿದ್ರೆ, ದಾಸನ್ನು ಸೋತು ಮೊದಲು ಬ್ಯಾಟ್ ಮಾಡಿದ ಕದಂಬ ಲಯನ್ಸ್ ಅವರು 10 ಓವರಲ್ಲಿ 121 ಮೂರು ವಿಕೆಟ್ಗೆ. ಒಡೆಯರ್ ಚಾರ್ಜಸ್ ಅವರು ಇತ್ತೀಚೆಗೆ ಚೇಸನ್ನು ಶುರು ಮಾಡಿದ್ದಾರೆ, 1 ಓವರ್ ನಂತರ 2 ರನ್ಗಳನ್ನು ಗಳಿಸಿದ್ದಾರೆ. ಇನ್ನು 54 ಬಾಲ್ಗಳಲ್ಲಿ 120 ರನ್ ಬೇಕು ಚಾರ್ಜಸ್ ಅವರಿಗೆ. ನಡುವಲ್ಲಿ ಬ್ಯಾಟಿಂಗ್ ಆಡ್ತಾರೋ ಬ್ಯಾಟ್ಸ್ಮನ್ ಸಯ್ಯದ್ 1 ಬಾಲ್ ಆಡಿ 1 ರನ್, ಮತ್ತು ತಿಲಕರತ್ನೆ ದಿಲ್ಶಾನ್ ಅವರು 5 ಬಾಲ್ ಆಡಿ ಇವಾಗ 1 ರನ್ ಮಾಡಿದ್ದಾರೆ. ಎರಡನೇ ಓವರನ್ನು ಬೌಲ್ ಮಾಡಲಿಕ್ಕೆ ಬರ್ತಾ ಇದ್ದಾರೆ ರೈಟ್ ಆರ್ಮ್ ಫಾಸ್ಟ್ ಬೌಲರ್ ಅಲಕ್ ನಂದ ಕದಂಬ ಲಯನ್ಸ್ ಅವರಿಗೆ. ಅಲಕ್ ನಂದ ಏತನ್ಮಧ್ಯೆ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ತಮ್ಮ ಅನಿಸಿಕೆಗಳನ್ನು ತಿಳಿಸೋದಕ್ಕೆ ಸಿದ್ಧರಾಗಿದ್ದಾರೆ. ಓವರ್ ಟು ಶ್ರದ್ಧಾ. ಟಗರು ಪವರು ನೋಡೋನ್ಗೆ ಶಿವರು, ಹಂಗಾಗತ್ತಾ ಇವತ್ತು? ಎಕ್ಸಾಕ್ಟ್ಲಿ ಇಲ್ಲ. ಯಾಕೆ ಎದುರ್ಕೋಬೇಕು? ಯಾಕೆ ಧೈರ್ಯವಾಗಿ ಆಡಬೇಕು. ವಿ ಶುಡ್ ಫೇಸ್ ಇಟ್ ಆಲ್ವೇಸ್. ಎಲ್ಲ ಗೇಮ್ ಅನ್ನೋದು ಯಾವಾಗ ಕ್ರಿಕೆಟ್ಲಿ ವಿ ಶುಡ್ ಗೋ ಫೇಸ್ ಇಟ್, ಕಷ್ಟನ ಸುಖನ ವಿ ಹ್ಯಾವ್ ಟು ಗೋ ಫಾರ್ ದ ವಿನ್. ಆಸ್ ಅ ಕ್ಯಾಪ್ಟನ್ ಆಗಾದ್ರೆ ಶಿವಣ್ಣ, ನೀವು ನಿಮ್ಮ ಟೀಮ್ಗೆ ಏನು ಹೇಳಿದ್ದೀರಾ ಆಸ್ ಅ ಕ್ಯಾಪ್ಟನ್? ಈ ನೆಕ್ಸ್ಟ್ ಮ್ಯಾಚ್ ನಿಮ್ಮದೆ. ಐ ಥಿಂಕ್ ಫಸ್ಟ್ ನಾವು ಇನ್ನೂ ಏನು ಟಾಸ್ ವಿನ್ ಮಾಡಿದಾಗ ಏನು ತಗಬೇಕಂತ ಇನ್ನೂ ಐಡಿಯಾ ಮಾಡಿಲ್ಲ, ಟೀಮೇಟ್ಸ್ ಜೊತೆ ಮಾತಾಡಿಲ್ಲ. ಐ ಥಿಂಕ್ ವಿ ಆರ್ ರೆಡಿ ಟು ಬ್ಯಾಟ್ ಆಲ್ಸೋ, ವಿ ಆರ್ ರೆಡಿ ಟು ಚೇಸ್ ಆಲ್ಸೋ. ಓಕೆ, ಈ ನಿಮ್ಮ ಮ್ಯಾಚ್ನ ಗೆದ್ದರೆ ನೀವು ನನಗೆ ಏನು ಕೊಡ್ತೀರಾ? ನಿಮ್ಗೆ ಏನು ಬೇಕು ಹೇಳ್ಕೊಡೋಣ. ನೀವು ಹಾಕೊಂಡಿದ್ದೀರಲ್ಲ ಈ ಗ್ಲಾಸಸ್, ಇದು ಬೇಕು. ಪಕ್ಕ ಡನ್. Done. You're looking like such a sportsman, Shivanna, in your outfit ali and your attitude. Such a sportsman you are. Ivattu neevu ee cricket match ali andre ondu gelloke bandirthivi, but you and your team, how much fun are you having? I think lot of fun. Ekandre ee tara sounds jothele madidiyalla adu shooting madbekar kelidthivi, but film release aagbekar kelidthivi. ಓಪನಿಂಗ್ ಡೇ ಹೋದಾಗ ಈ ಸೌಂಡ್ ಕ್ರಿಕೆಟ್ ಇದರಲ್ಲಿ ಬಂದ್ಬಿಟ್ಟು ಬೆನ್ ವಿ ಆರ್ ಪ್ಲೇಯಿಂಗ್ ಅಲ್ಲ, ಅದು ತುಂಬ ಡಿಫ್ರೆಂಟ್ ಆಗಿರುತ್ತೆ, ಮಜಾ ಕೊಡುತ್ತೆ. ನಮಗೇನು ಮಜಾ ಕೊಡುತ್ತೆ ಗೊತ್ತಾ, ಫೈನಲ್ಸ್ ಅಲ್ಲಿ ಶಿವಣ್ಣ ವರ್ಸಸ್ ಅಪ್ಪು ಆದರೆ. ಐ ಥಿಂಕ್ ಹೋಪ್ ಸೋ ಇನ್ಶಾಅಲ್ಲಾ ವಿಲ್ ಬಿ ಒನ್ ಕ್ರಾಕರ್ ಆಫ್ ಅ ಫೈನಲ್. ಥ್ಯಾಂಕ್ ಯು ಸೋ ಮಚ್ ಶಿವಣ್ಣ ನಮ್ಮ ಜೊತೆ ಮಾತಾಡಿದ್ದಕ್ಕೆ. ಆ್ಯಂಡ್ ಓವರ್ ಟು ದ ಮ್ಯಾಚ್ ನಾವ್. ಥ್ಯಾಂಕ್ ಯು. ಧನ್ಯವಾದ ಶ್ರದ್ಧಾ. ನೋಡಿದ್ರೆ ಎಷ್ಟು ಚೆನ್ನಾಗಿ ಅವರೊಂದು ಕ್ರಿಕೆಟ್ಗೋಸ್ಕರ ಪರವಾಗಿ ಮಾತಾಡೋರು ಅಂತ. ಈಗ ಅಲಕ್ ನಂದ ಅವರು ಬೌಲಿಂಗಲ್ಲೂ ಮತ್ತೆ ದಿಲ್ಶಾನ್ ಅವರು ಭಾಳ ಟ್ರೈ ಮಾಡ್ತಾ ಇದ್ದಾರೆ, ಅವ್ರಿಗೆ ಇನ್ನೂ ಬಂದು ಕನೆಕ್ಷನ್ ಆಗ್ತಾ ಇಲ್ಲ. ಐ ಥಿಂಕ್ ಪ್ರಾಕ್ಟೀಸ್ ಮಾಡದೆ ಹಾಗೆ ಬಂದಂಗಿದೆ ಅವರು. ಒಂದು ವೇಳೆ ಇನ್ನೂ ಅವ್ರಿಗೆ ಸಮಯ ಆಗ್ಬೋದು, ಬಟ್ ಸಮಯ ಅನ್ನೋವಾಗ ಏನಾಗುತ್ತೆ ಅಂದರೆ ನಾಳೆ ರಾತ್ರಿ 10 ವರೆಗೆ ಟೂರ್ನಮೆಂಟೇ ಮುಗಿದೋಗಿರುತ್ತೆ. ಒಂದು ವೇಳೆ ಸಮಯ ಹೇಳುತ್ತೆ ಯಾವ ಥರ ಅಂತ. ಅಲ್ಕಾನಂದ ಉತ್ತಮ ಅಂತರದಲ್ಲಿ ಬಿದ್ದಂತಹ ಚೆಂಡು ಬಹುಶಃ ವಿಕೆಟ್ ಟು ವಿಕೆಟ್ ಮಾಡಿ ಸ್ವಲ್ಪ ಆಫ್ ಸ್ಟಂಪ್ ಲೆಂತನ್ನು ಹಾಕಿ ಅಂತ ಕಿಚ್ಚ ಸುದೀಪ್ ಹೇಳಿದ್ದಾರೆ ಅನಿಸುತ್ತೆ. ನೀವು ನೋಡಿದ್ರೆ ಮೊದಲ ಓವರ್ ಇರ್ಬೋದು, ಈ ಓವರ್ ಇರ್ಬೋದು, ಜಸ್ಟ್ ಔಟ್ಸೈಡ್ ದಿ ಆಫ್ ಸ್ಟಂಪ್. 6ನೇ ಸ್ಟಂಪ್ ಅಲ್ಲಿದೆ, 5ನೇ ಸ್ಟಂಪ್ 6ನೇ ಸ್ಟಂಪಿಗೆ ಬೌಲ್ ಮಾಡ್ತಾ ಇದ್ದಾರೆ. ಸಯ್ಯದ್ಗೆ ಹೊಡೆಯೋದಕ್ಕಾಗ್ತಲ್ಲ, ದಿಲ್ಶಾನ್ ಸಹ ಓದಾಡ್ತಾ ಇದ್ದಾರೆ. ಈ ಬಾರಿ ಅದ್ಭುತವಾದ ಹೊಡೆತ, ಸ್ವಲ್ಪ ಲೆಂತಲ್ಲಿ ಚೇಂಜ್ ಆಗಿದ್ರಿಂದ ಥ್ರೂ ದ ಲೈನ್ ಬ್ಯೂಟಿಫುಲ್ ಆಗಿ ಗ್ಯಾಪ್ ಅನ್ನು ಪಿಕ್ ಮಾಡೋರು ಸಯ್ಯದ್ ಅವರು. ಇದರಲ್ಲಿ ನೋಡಿದ್ರೆ ಪ್ರಾಮಿನೆಂಟ್ ಆಗಿ ನನಗೆ ಸಯ್ಯದ್ ಬಂದು ಇನ್ನೂ ಭಾಳ ಫ್ಲೂಯೆಂಟ್ ಆಗಿ ಕಾಣಿಸ್ತಾ ಇದ್ದಾರೆ. ಇದು ಮೊದಲ ಬೌಂಡ್ರಿ ಇವರಿಗೆ, ರೀಪ್ಲೇ ನೋಡಿ, ಓವರ್ ಪಿಚ್ ಬಾಲ್. ಬಟ್ ಏನೇ ಓವರ್ ಪಿಚ್ ಬಾಲ್ ಆದರೂ ಅದನ್ನು ಕನೆಕ್ಟ್ ಮಾಡಿ ಅದಕ್ಕೊಂದು ದೆಸೆ ತೋರಿಸಿದ್ದಾರೆ. ಭಾಳ ಚೆನ್ನಾಗಿ ಎಕ್ಸ್ಟ್ರಾಕ್ ಅವರ್ ದೆಸೆಯಲ್ಲಿ 4 ರನ್ಗಳು ಗಳಿಸಿದ್ದಾರೆ. ಇದೇ ಮೊದಲ ಬೌಂಡ್ರಿ ಈ ಇನಿಂಗ್ಸಲ್ಲಿ ಒಡೆಯರ್ ಅವರಿಗೆ. ಮಿಸ್ಸಿಂಗ್ ಲೈನ್ ಅಂತ ಹೇಳಬೇಕು, ಅದೃಷ್ಟ ಅವ್ರ ಕಡೆಗಿತ್ತು. ಆದರೆ 4 ರನ್ಗಳು ಹೇಗೆ ಬರಲಿ, 4 ರನ್ಗಳು ಸಯ್ಯದ್ ಈ ಓವರ್ನಲ್ಲಿ. 2 ಓವರ್ಗಳ ನಂತರ ವಿಕೆಟ್ ನಷ್ಟವಿಲ್ಲದೆ 12-0 loss ಆಫ್ಟರ್ 2.
ಕಿಚ್ಚ ಸುದೀಪ್ ಓವರ್ನ ಕಡೆಯ ಚೆಂಡಿನಲ್ಲಿ ಒಂದು ನಾಲ್ಕು ರನ್ನನ್ನು ಬಹಳ ವೇಗವಾಗಿ ಬಂತು ಚೆಂಡು ಅಲ್ಕಾನಂದ ಅವರದು ಆದರೆ ಅದೃಷ್ಟವಶಾತ್ ಈಗ ತಿಲಕ್ ರತ್ನ ದಿಲ್ಶನ್ ಸ್ಟ್ರೈಕ್ನಲ್ಲಿದ್ದಾರೆ ಆರು ಚೆಂಡುಗಳನ್ನು ಕನ್ಸ್ಯೂಮ್ ಮಾಡಿದ್ದಾರೆ ಒಂದು ಯಾವುದೇ ರೀತಿಯಾದಂಥ ಬೌಲಿಂಗ್ನಲ್ಲಿ ಬದಲಾವಣೆ ಇಲ್ಲ ನಲವತ್ತೆಂಟು ಚೆಂಡುಗಳು ಉಳಿದಿದ್ದೆ ಬೇಕಾಗಿರೋದು ನೂರ ಹತ್ತು ಅಂದರೆ ಸುಮಾರು ಎರಡು ಪಾಯಿಂಟ್ ಒಂದು ರನ್ಗಳು ಬೇಕು ಒಂದೊಂದು ಚೆಂಡಿಗೆ ಈ ಬಾರಿ ಒಂದು ಅದ್ಭುತವಾದ ಹೊಡೆತ ದಿಲ್ಶಾನ್ ಅವರಿಂದ ಆದರೆ ಬೌಂಡ್ರಿನಲ್ಲಿ ಬಹಳ ಅದ್ಭುತವಾಗಿ ಫೀಲ್ಡ್ ಮಾಡಿದ್ದಾರೆ ನಿಜವಾಗ್ಲೂ ನಮ್ಮ ಒಂದು ಕಲಾವಿದರು ಅಜಯ್ ಜಯರಾಜ್ ಅವರು ಯಾವ ಥರ ಅವರು ಒಂದು ಫಿಲ್ಮಲ್ಲಿ ಸ್ಟಂಟ್ ಮಾಡೋವಾಗಲೋ ಡೈವ್ ಮಾಡ್ತಾರೋ ಆ ಥರ ಇಂಥ ಒಂದು ಫಸ್ಟ್ ಕ್ಲಾಸ್ ಕಾರ್ಪೆಟ್ ಅಂತ ಒಂದು ಔಟ್ ಫೀಲ್ಡ್ ಸಿಕ್ಕಿದೆ ಯಾವುದೇ ಒಂದು ಕ್ವಶನ್ ಇಲ್ಲದೆ ಅದ್ಭುತವಾದ ಒಂದು ಫೀಲ್ಡಿಂಗ್ ಇದು ಒಂದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಯಾವ ಪ್ಲೇಯರ್ ಯಾವ ಥರ ಫೀಲ್ಡ್ ಮಾಡ್ತಾರೋ ಅದೇ ಥರ ಮಾಡಿ ತೋರಿಸಿದ್ರು ಸೊ ಎಷ್ಟು ಒಂದು ಪ್ರಾಕ್ಟೀಸ್ ಮಾಡಿದ್ದಾರೆ ಅಂದರೆ ಇದರಲ್ಲಿ ಕಾಣಿಸ್ಕೊಳ್ಳೋದು ಜೊತೆಗೆ ಎರಡು ರನ್ಗಳನ್ನು ತಮ್ಮ ತಂಡಕ್ಕೆ ಸೇವ್ ಮಾಡಿದ್ರು ಅಂದರೆ ತಪ್ಪಾಗಲಾರದು ಟೂ ರನ್ಸ್ ರನ್ ಸೇವ್ಡ್ ರನ್ ಸ್ಕೋರ್ಡ್ ಅಂತಲೇ ಹೇಳ್ಬೋದು ಎರಡು ರನ್ ಟೋಟ್ಲಿಗೆ ಆ್ಯಡ್ ಆಗುತ್ತೆ ಫಸ್ಟ್ ಬ್ಯಾಟ್ ಮಾಡಿದಂಥ ತಂಡಕ್ಕೆ ಈಗ ತಿಲಕ್ ರತ್ನ ದಿಲ್ಶಾನ್ ಈ ರೀತಿ ಆಟವನ್ನು ನೋಡಿ ಪ್ರೇಕ್ಷಕರಲ್ಲಿ ಸ್ವಲ್ಪ ಮಟ್ಟಿಗೆ ನಿರಾಸೆ ಮತ್ತೊಮ್ಮೆ ಈ ಒಂದು ಫುಲ್ ಟಾಸ್ ಅನ್ನು ಅವ್ರು ಮಿಸ್ ಮಾಡಿದ್ರು ಬನ್ನಿ ಹೋಗೋಣ ಓಡೋಣ ಬಡ ಅಂತ ಇದು ಈ ಕಬಡ್ಡಿ ತರ ಆಡ್ಬಿಟ್ರು ಮಧ್ಯದಲ್ಲಿ ಬಟ್ ಆದರೂ ಫೀಲ್ಡಿಂಗ್ ಬಂದು ಅಷ್ಟೊಂದು ಅದ್ಭುತವಾಗಿ ಇಲ್ಲದೆ ಇದ್ದಿದ್ರಿಂದ ಒಂದು ರನ್ ನೋಡಿದ್ರು ಇದು ಅವಾಗಲೇ ನಾವು ಮಾತಾಡ್ತಿದ್ವಿ ದಿಲ್ಶಾನ್ ಒಂಥರ ಸೆಕೆಂಡ್ ಹೋಮ್ ತರ ಇದು ಈಗ ನೋಡ್ಬೋದು ಕಿಚ್ಚ ಸುದೀಪ್ ಅವರು ಅಷ್ಟೊಂದು ಖುಷಿ ಇಲ್ಲ ಅವ್ರ ಮುಖದಲ್ಲಿ ಈ ಬಾಲ್ ತರದಿದ್ದರಲ್ಲಿ ಬಟ್ ಆದರೂ ಹೇಳ್ತಾ ಇದ್ದಾರೆ ತರ್ಟಿ ಯಾರ್ಡ್ ಸರ್ಕಲಲ್ಲಿ ನಿಂತ್ಕೊಳ್ಳಿ ಸಿಂಗಲ್ ಕೊಡದೇ ಇರೋ ಥರ ಅಂತ ಅದೇ ರೀಪ್ಲೇ ನೋಡಿದ್ರೆ ಇವಾಗ ಗೊತ್ತಾಗತ್ತೆ ನಿಮಗೆ ಒಂದು ಸಣ್ಣ ಒಂದು ಮಿಸ್ಫೀಲ್ಡ್ ಬಾಲ್ ಎಲ್ಲೋ ಇತ್ತು ಅಂತ ಗೊತ್ತಾಗದೆ ಹುಡುಕ್ತಿದ್ರು ಅಷ್ಟಲ್ಲಿ ಒಂದು ರನ್ನನ್ನು ಕದ್ದಾಯ್ತು ಅವರು ಶರಣ್ಗೌಡ ಅವರು ಕರ್ನಾಟಕ ತಂಡಗಳನ್ನು ಜೂನಿಯರ್ ಲೆವೆಲಲ್ಲಿ ರೆಪ್ರೆಸೆಂಟ್ ಮಾಡಿದ್ದಾರೆ ಇತ್ತೀಚೆಗೆ ಅವರು ಕೆ ಪಿ ಎಲ್ನಿಂದ ಫ್ರೆಶ್ ಆಗಿ ಬಂದವರು ಇದರವರೆಗೂ ಅದ್ಭುತವಾದ ಬೌಲಿಂಗ್ ಪ್ರದರ್ಶನ ಮಾಡಿದ್ದಾರೆ ಮತ್ತೊಮ್ಮೆ ಶಾರ್ಟ್ ಬಾಲ್ ಕಟ್ ಮಾಡಿದ್ದಾರೆ ತಿರುಗಿ ಬೌಂಡ್ರಿಯಲ್ಲಿ ಅದ್ಭುತವಾದ ಒಂದು ಫೀಲ್ಡಿಂಗ್ ಅದು ಒಂದೇ ರನ್ ರೆಸ್ಟ್ರಿಕ್ಟ್ ಮಾಡಿದ್ದಾರೆ ಓವರ್ ಪ್ಲೇಯಲ್ಲಿ ನೋಡಿದ್ರೆ ಇದರವರೆಗೂ ಎರಡೇ ಎರಡು ಬೌಂಡ್ರಿ ಕೊಟ್ಟಿದ್ದಾರೆ ವ್ಯತ್ಯಾಸ ಇವ್ರ ಬ್ಯಾಟಿಂಗಲ್ಲಿ ಕದಂಬ ಲಯನ್ಸ್ ಬ್ಯಾಟಿಂಗಲ್ಲಿ ನೋಡಿದ್ರೆ ಈ ಬೌಂಡ್ರೀಸ್ ಬಂದು ಎರಡೇ ಹಿಡಿದಿರೋರು ಕೊಟ್ಟಿರೋದು ಅಬ್ಸಲ್ಯೂಟ್ಲಿ ಅದರಿಂದ ಫೀಲ್ಡಿಂಗ್ ಕ್ಷೇತ್ರ ರಕ್ಷಣೆಯ ಮುಖೇನ ಹೇಗೆ ಟಿ ಟ್ವೆಂಟಿನಲ್ಲಿ ಕೆಲವೊಮ್ಮೆ ಕ್ಷೇತ್ರ ರಕ್ಷಣೆ ಮುಖೇನ ನೀವು ಪಂದ್ಯವನ್ನು ಗೆಲ್ಬೋದು ಅದೇ ರೀತಿ ಉತ್ತಮ ಕ್ಷೇತ್ರ ರಕ್ಷಣೆಯನ್ನು ಕದಂಬ ಲಯನ್ಸ್ ಅವರು ಮಾಡ್ತಾ ಇದ್ದಾರೆ ಸಾಕಷ್ಟು ಕಷ್ಟ ಆಗ್ತಾ ಇದೆ ಒಡೆಯರ್ ಚಾರ್ಜರ್ಸ್ ಅವರಿಗೆ ಯಾವಾಗ ಚಾರ್ಜ್ ಆಗ್ತಾರೆ ನೋಡ ಗೈಡ್ಲೈನ್ ಆಚೆ ಪಿಚ್ಚಾದಂಥ ಬಾಲು ಅಂಪೈರಿಂದ ಒಂದು ಸರಿಯಾದ ಒಂದು ನಿರ್ಣಯ ವೈಡ್ ಅಂತ ಕಾಲ್ ಮಾಡಿದ್ದಾರೆ ಇತ್ತೀಚೆಗೆ ಇದ್ರ ಹಿಂದೆ ಒಂದು ದೃಶ್ಯ ನೋಡಿದ್ವಿ ನಾವು ಭಾಳ ಅದ್ಭುತವಾಗಿ ನಮ್ಮ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಎಷ್ಟು ಫ್ಯಾನ್ಸ್ ಬಂದಿದ್ದಾರೆ ಅದೊಂದು ಅದ್ಭುತವಾದದ್ದು ಈಗ ನೋಡಿ ಆ ಒಂದು ವೈಡ್ ಬಾಲ್ ಯಾರ್ಕರ್ ಆ ಒಂದು 17 ಇಂಚ್ ಲೈನ್ ಹೊಂದಿರುತ್ತೆ ಗೈಡ್ಲೈನ್ ಅಂತಾರೆ ಅದನ್ನು ಅದರ ಆಚೆ ಕಡೆ ಬಾಲ್ ಪಿಚ್ಚಾದಾಗ ಅಂಪೈರ್ ಅದನ್ನು ಒಂದು ಗೈಡ್ಲೈನ್ ಆಗಿ ಇಟ್ಕೊಂಡು ವೈಡ್ ಅಂತ ಕೊಡ್ತಾರೆ ಸರಿಯಾದ ನಿರ್ಣಯ ಈ ಬಾರಿ ಅಂಪೈರ್ ಕೇಶವ್ ಕೊಳ್ಳೆ ಅವರಿಂದ ಫುಲ್ ಟಾಸ್ ಇದನ್ನ ತಮ್ಮ ಪ್ರಾಕ್ಟೀಸ್ ರೀತಿ ಹೊಡೆದಿದ್ದಾರೆ ನೆಟ್ ಪ್ರಾಕ್ಟೀಸ್ ನಲ್ಲಿ ಬಂದಂತಹ ಚೆಂಡು ಯಾವ ರೀತಿ ಶಾರ್ಟ್ಸ್ ಗೆ ಪ್ರಾಕ್ಟೀಸ್ ಮಾಡಿದ್ರು ಉತ್ತಮವಾಗಿರ್ತಕ್ಕಂಥ ಹೊಡೆತ ದಿಲ್ಶನ್ ಅವರ ಆಗಮನ ಆಗಿದೆಯಾ ತೆರೆ ಮೇಲೆ ಕಾದು ನೋಡಿ ಅಂತ ಹೇಳ್ತಾನೆ ಇದ್ವಿ ಕಡೆಗೆ ಮೂರನೇ ಓವರ್ ಅಲ್ಲಿ ನಾಲ್ಕನೇ ಚೆಂಡಲ್ಲಿ ಈ ಬಾರಿ ಫುಲ್ ಟಾಸ್ ಅವರ ಟ್ರೇಡ್ ಮಾರ್ಕ್ ಡೌನ್ ಆನ್ ಒನ್ ನೀ ಇನ್ಫ್ಯಾಕ್ಟ್ ಇದನ್ನು ಅವರು ಸರಿಯಾಗಿ ಮಿಡಲ್ ಮಾಡಲಿಲ್ಲ ಬಾಟಮ್ ಅಲ್ಲಿ ಬಿತ್ತು ಬಟ್ ಏನು ಮುಖ್ಯವಾದದ್ದು ಅಂದರೆ ಗ್ಯಾಪ್ ಅಲ್ಲ ಬಾಲ್ ಆಡಿದ್ರಿಂದ ಒಂದು ಬಿಗ್ ರಿಲೀಫ್ ಅಂತ ಹೇಳಬೇಕು ಮೊದಲನೇ ಬೌಂಡ್ರಿ ತಿಲಕ್ ರತ್ನ ದಿಲ್ಶಾನ್ಗೆ ಇದು ಒಂದು ವೇಳೆ ಅವರಿಗೆ ಬಂದು ಒಂದು ಕಿಕ್ ಕೊಟ್ಟಂಗ ಅದು ನೋಡಬೇಕಾಗತ್ತೆ ಮತ್ತೊಂದು ವೈಡ್ ಒಂದು ವೈಡ್ ಈಗಾಗಲೇ ಓವರ್ನಲ್ಲಿ ಮಾಡಿದ್ದಾರೆ ಶರಣ್ ಗೌಡ ಅವರು ಇದು ಎರಡನೇ ವೈಡ್ ಅಂದರೆ ಎರಡು ಎಕ್ಸ್ಟ್ರಾ ಚೆಂಡುಗಳನ್ನು ಮಾಡಬೇಕು ಎರಡು ರನ್ಗಳನ್ನು ಎದುರಾಳಿ ತಂಡಕ್ಕೆ ನೀಡಬೇಕು 22 for no loss ಈ ಓವರ್ ಏನಾರ ಗೇಮ್ ಚೇಂಜರ್ ಆಗತ್ತ ನೋಡಬೇಕು ಯಾಕಂದ್ರೆ ಈಗಾಗಲೇ ಎರಡು ವೈಡ್ ಆಗಿದೆ ದಿಲ್ಶಾನ್ ಅವರು ಒಂದು ಉತ್ತಮ ಲಯದಲ್ಲಿದ್ದಾರೆ ಉತ್ತಮ ಬೌಂಡ್ರಿಯನ್ನು ಹೊಡೆದಿದ್ದಾರೆ ಮ್ಯಾಚ್ ಆನ್ ಇನ್ನು 44 ಬಾಲ್ ಇದೆ ಅದಕ್ಕೆ 100 ರನ್ ಬೇಕು ಸೊ ಒಂದೊಂದು ಬಾಲ್ಗೂ ಕಡೆ ಪಕ್ಷ ಅವ್ರು ಏನಿಲ್ಲ ಅಂದ್ರೆ 2 ರನ್ ಹೊಡಿಬೇಕಾಗಿದೆ ಸೊ ಹಾಗಾಗಿ ನೋಡಬೇಕು ಖಂಡಿತ ಬೌಂಡ್ರೀಸ್ ಬೇಕೇ ಬೇಕು ದಿಲ್ಶಾನಿನಿಂದ ಹಿ ಹ್ಯಾಸ್ ಟು ಫೈರ್ ಇಷ್ಟೊತ್ತು ಆಡಿದ್ಮೇಲೆ ಅವ್ರು ಖಂಡಿತ 10 ಓವರ್ ಆಡಿದ್ರೇ ಈ ಮ್ಯಾಚ್ನ ಅವರು ಹತ್ತಿರ ತೊಗೊಂಬರ್ಬೋದು ನಿಮ್ಮ ಮಾತು ಅವರಿಗೆ ಕೇಳಿಸ್ದಾಗೆ ಅನಿಸ್ತು ಆದರೆ ಪ್ಲೇಸ್ಮೆಂಟ್ ಇರಲಿಲ್ಲ ಶ್ರೀನಾಥ್ ಸಾಕಷ್ಟು ಬಲ ಇತ್ತು ತಮ್ಮ ಎಂದಿನ ಟೈಮಿಂಗನ್ನು ಕಾಣೋದ್ರಲ್ಲಿ ಸ್ವಲ್ಪ
ಕಷ್ಟ ಪಡ್ತಾ ಇದ್ದಾರೆ ದಿಲ್ಶಾನ್ ಆದ್ರೆ ಚಿಂತೆ ಇಲ್ಲ ಅವರ ಉಪಸ್ಥಿತಿ ಒಡೆಯರ್ ಚಾರ್ಜಸ್ ಗೆ ಸ್ವಲ್ಪ ಉತ್ತಮ ಉಪಯೋಗನೇ ಆಗುತ್ತೆ ಯಾಕಂದ್ರೆ ದಿಲ್ಶಾನ್ ಅವರು ಕಡೆಯವರೆಗೆ ಆಡಿದ್ರೆ ನೀವು ಹೇಳಿದ ಹಾಗೆ ಎನಿಥಿಂಗ್ ಕ್ಯಾನ್ ಹ್ಯಾಪನ್ ನೋಡಿ ಈ ಒಂದು ಆಂಗಲ್ ಅಲ್ಲಿ ಗೊತ್ತಾಗುತ್ತೆ ಅವರ ಪೊಸಿಷನ್ ಹೇಗಿದೆ ಅವರ ಬಾಲ್ ನಲ್ಲಿ ಹೊಡೆಯಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ಬಾಟಮ್ ಹ್ಯಾಂಡ್ ಟೇಕ್ ಓವರ್ ಮಾಡಿ ಕ್ಲೋಸ್ ಆಗ್ತಾ ಇದೆ ಹಾಗಾಗಿ ಆ ಶಾಟ್ ಅಲ್ಲಿ ಪವರ್ ಅವರಿಗೆ ಜನರೇಟ್ ಆಗಲಿಲ್ಲ ಕಡೆಯ ಬಾಲ್ ಅಲ್ಲಿ ಮತ್ತೊಮ್ಮೆ ಭರ್ಜರಿಯಾದ ಹೊಡೆತ ಈ ಬಾರಿ ಲಾಂಗ್ ಆಫ್ ಮೇಲೆ ಸಿಕ್ಸ್ ಅಂಪೈರ್ ಸಿಗ್ನಲ್ ಮಾಡ್ತಾ ಇದ್ದಾರೆ ಹೌದು ಈ ಈ ಬಾಲ್ ಕೂಡ ಅವರು ಟೈಮ್ ಮಾಡಲಿಲ್ಲ ಆದರೆ 3 ಓವರ್ ನಂತರ ಸ್ಕೋರ್ 28 ಯಾವುದೇ ವಿಕೆಟ್ ನಷ್ಟವಿಲ್ಲ ಪ್ರೇಕ್ಷಕರಿಗೂ ಕಲರ್ ಸೂಪರ್ ಚಾನೆಲ್ನಲ್ಲಿ ಈ KCC ಎರಡನೇ ಎಡಿಷನ್ ಮ್ಯಾಚ್ ಕದಂಬ ಲಯನ್ಸ್ ಮತ್ತು ಒಡೆಯರ್ ಚಾರ್ಜಸ್ 3 ಓವರ್ ನಂತರ ನೀವು ನೋಡಿದ್ರೆ ಸ್ಕೋರ್ ಒಡೆಯರ್ ಲಯನ್ಸ್ ಅವರು ಯಾವುದೇ ವಿಕೆಟ್ ನಷ್ಟ ಇಲ್ಲದೆ 40 ರನ್ಗಳನ್ನು ಗಳಿಸಿದರು ಒಡೆಯರ್ ಚಾರ್ಜಸ್ ಅವರು ಯಾವುದೇ ವಿಕೆಟ್ ಕಳ್ಕೊಂಡಿಲ್ಲ ಆದರೆ 28 ರನ್ ಮಾಡಿದ್ದಾರೆ ಸೈಯದ್ 7 ರನ್ ಮತ್ತು ದಿಲ್ಶಾನ್ 14 ಮೂರನೇ ಅವರ ಕಡೆ ಚೆಂಡಲ್ಲಿ ದಿಲ್ಶಾನ್ ಅವರು ಭರ್ಜರಿಯಾದ ಹೊಡೆತ ಲಾಂಗ್ ಆಫ್ನಲ್ಲಿ 6 ರನ್ ಬಟ್ ಅಂದರೂ ಈ ಶಾಟನ್ನು ನೋಡಿದ್ರೆ ಅವರು ಶೇಪ್ ಇಲ್ಲದೆ ಬಾಲ್ ಬಾಟಮಲ್ಲಿ ಬಿತ್ತು ಬಟ್ ಇಂದು ಆ ಪವರ್ ಆ ಹಳೆಯ ಒಂದು ಮಸಲ್ ಮೆಮೊರಿಯಲ್ಲಿ ಆಡಿದ್ದು ಅಂತ ಹೇಳ್ಬೋದು 6 ರನ್ಗಳು ಪಡ್ಕೊಂಡಿದ್ದಾರೆ ಈ ಒಂದು ಶಾಟಿಂದ ಈ ಅಗ್ರೆಷನ್ ಮೇಂಟೈನ್ ಮಾಡಿ ಕಡೆ ಪಕ್ಷ ಓವರ್ ಒಂದು 4 ಒಂದು 6 ಇದು ಇಲ್ಲದೇ ಇದ್ದರೆ ಸಿಂಗಲ್ 2ಲಿ ಬಂದು ಈ ಮ್ಯಾಚು ಮುಂದೆ ಹೋಗಿ ಕ್ಲೋಸ್ ಆಗೋ ಥರ ಕಾಣಿಸ್ತಾ ಇಲ್ಲ ಇದು ಸಾಕಷ್ಟು ರನ್ಗಳು ಬೇಕು 12 ರನ್ಗಳ ವ್ಯತ್ಯಾಸ ಇದೆ ಈ ಟೈಮಲ್ಲಿ 40 ರನ್ಸ್ ಮಾಡಿತ್ತು ಕದಂಬ ಲಯನ್ಸ್ ಆದರೆ 28 ಮಾಡಿದ್ದಾರೆ ಚಾರ್ಜಸ್ನ ದಿಲ್ಶಾನ್ 14-11 ಚೆಂಡುಗಳಲ್ಲಿ ಸೈಯದ್ ರನ ಬಾಲ್ ಈ ಹೆಗ್ಡೆ ಅವರ ಈ ಓವರ್ನಲ್ಲಿ ಕದಂಬ ಲಯನ್ಸ್ ವಿಕೆಟ್ನ ಹುಡುಕಾಟನ ಮುಂದುವರಿಸ್ತಾರೆ ವೈಡ್ ಸಾಕಷ್ಟು ಹೊತ್ತು ನೋಡಿದ್ರು ಆದರೆ ಕಡೆಯ ಹಂತದಲ್ಲಿ ವೈಡ್ ಕೊಡಲಿಲ್ಲ ರಜತ್ ಹೆಗ್ಡೆ ಒಂದು ಯುವ ಲೆಫ್ಟ್ ಆರ್ಮ್ ಸ್ಪಿನ್ನರ್ ಇವರು KPL ಅಲ್ಲಿ ಒಂದು 2 ಮ್ಯಾಚ್ ಆಡಿದ್ರು ಭಾಳ ಚೆನ್ನಾಗಿ ಒಂದು ಟ್ಯಾಲೆಂಟೆಡ್ ಬೌಲರ ಕಾಣಿಸಿದ್ರು ನೋಡಿ ಅವರ ಒಂದು ಸ್ಪೀಡ್ ಬಾಲ್ದು ಬ್ಯಾಟ್ಸ್ಮನ್ಗೆ ಅಷ್ಟು ಈಸಿಯಾಗಿ ಪಿಕ್ ಮಾಡೋಕ್ಕಾಗಲ್ಲ ಆದರೂ ಬ್ಯಾಕ್ ಫುಟ್ಟಲ್ಲಿ ಪುಲ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಶಾರ್ಟ್ ಫೈನ್ಲೆಗಲ್ಲಿ ತರುಣ್ ಅವರು ಭಾಳ ಅದ್ಭುತವಾಗಿ ಬಾಲನ್ನು ಚೇಸ್ ಮಾಡಿ ಹಿಡಿದಿದ್ದಾರೆ ನಿಜವಾಗ್ಲೂ ಅವರ ಒಂದು ಸ್ಪಿರಿಟನ್ನು ನಾವು ಅಪ್ಲಾಡ್ ಮಾಡಬೇಕು ಏನೇ ಒಂದು ಇದಾಗಿದ್ದರೂ ಬಾಲ್ನ ಚೇಸ್ ಮಾಡಿ ತಡೆದಿದ್ದಾರೆ ಒಂದು ರನ್ನನ್ನು ಸೇವ್ ಮಾಡಿದ್ದಾರೆ ಇದು ಬಂದು ಈ ಟೂರ್ನಮೆಂಟ್ನ ಸ್ಪಿರಿಟ್ನ ತೋರಿಸ್ತಾ ಇದೆ ಜೊತೆಗೆ ಹೇಗೆ ಏಜ್ ಈಸ್ ಓನ್ಲಿ ಎ ನಂಬರ್ ಸೊ ವೆಯ್ಟ್ ಈಸ್ ಓನ್ಲಿ ಎ ನಂಬರ್ ಸೊ ಆದ್ದರಿಂದ ವೆಯ್ಟ್ ಡಜಂಟ್ ಮ್ಯಾಟರ್ ಉತ್ತಮ ಫೀಲ್ಡರ್ ತಮ್ಮ ಉತ್ತಮ ಕ್ಷೇತ್ರ ರಕ್ಷಣೆಯನ್ನು ಅವರು ತೋರಿಸಿದ್ರು ತಮ್ಮ ತಂಡಕ್ಕೆ ಈ ಬಾರಿ ರಿವರ್ಸ್ ಫ್ಲಿಕ್ ಹೊಡೆಯುವಂತಹ ಸಂದರ್ಭ ಚೆಂಡು ಬೌಂಡ್ರಿ ಅತ್ತ ಎಸ್ ಬಾಲ್ ಆ 3ನೇ ಓವರ್ ಲಾಸ್ಟ್ ಬಾಲಲ್ಲಿ ಆ ಸಿಕ್ಸ್ ಹೊಡೆದ ನಂತರ ದಿಲ್ಶಾನ್ ಅವರಿಗೆ ಹಳೆಯ ನೆನಪುಗಳೆಲ್ಲ ವಾಪಸ್ ಬರ್ತಿದೆ ಈ ಬಾರಿ ಅದ್ಭುತವಾಗಿ ಒಂದು ರಿವರ್ಸ್ ಸ್ವೀಪ್ ಆ ಫೀಲ್ಡ್ ಸೆಟ್ಟಲ್ಲಿ ಬ್ಯಾಟ್ಸ್ಮನ್ಗೆ ನೋಡಿ ಯಾವ ಥರ ಬೌಲರ್ ಬಾಲ್ ಡೆಲಿವರ್ ಮಾಡಿದ ನಂತರ ಸ್ವಿಚ್ ಹಿಟ್ ಒಂದು ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಯಾವ ಥರ ಸ್ವೀಪ್ ಹೊಡಿತಾರೆ ಅದನ್ನು ಒಂದು ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಆಡೋದನ್ನು ಸ್ವಿಚ್ ಹಿಟ್ ಅಂತೀವಿ ಬೌಲರ್ಗೆ ಏನೂ ಅರ್ಥ ಆಗಲಿಲ್ಲ ಇದರಲ್ಲಿ 4 ರನ್ಗಳು ಅದ್ಭುತವಾದ ಹೊಡೆತ ತಿಲಕ್ ರತ್ನೆ ದಿಲ್ಶಾನ್ ಹಿಂದಿನ ಚೆಂಡಿನಲ್ಲಿ ಪಾಠ ಕಲೀಲಿಲ್ಲ ರಜತ್ ಅದಕ್ಕೋಸ್ಕರ ಯಾವುದೇ ರೀತಿ ಹೊಡೆತ ಹೊಡಿಬಾರ್ದು ಅಂತ ಸಾಕಷ್ಟು ವೈಡ್ ಹಾಕಿದ್ರು ಅದು ಎಷ್ಟು ವೈಡ್ ಹಾಕ್ತು ಅಂದರೆ ಒಂದು ಎಕ್ಸ್ಟ್ರಾ ರನ್ನನ್ನು ಎದುರಾಳಿ ತಂಡಕ್ಕೆ ನೀಡಿದ್ರು ಈ ಬ್ಯಾಟ್ಸ್ಮನ್ಗಳು ಯಾವಾಗ ರಿವರ್ಸ್ ಸ್ವೀಪ್ ಸ್ವಿಚ್ ಹಿಟ್ ಆಡ್ತಾರೋ ಆಗ ಬೌಲರ್ ತಲೆಯಲ್ಲಿ ಯಾವ ಥರ ಓಡುತ್ತೆ ಅವ್ರ ಲೈನು ಲೆಂತ್ ಚೇಂಜ್ ಮಾಡೋದು ಇದರಲ್ಲಿ ಕಾಣಿಸ್ಕೊಳ್ತಾ ಇದೆ ಯಾವ ಥರ ಒಂದು ಎಕ್ಸ್ಪೀರಿಯನ್ಸ್ ಪ್ಲೇಯರ್ ದಿಲ್ಶಾನ್ 15 ವರ್ಷ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಕಳೆದಿದ್ದಾರೆ ರಜತ್ ಹೆಗ್ಡೆ ಖಂಡಿತ ಯಾವಾಗ ಭಾಳ ಪ್ರೆಷರ್ ಇದೆ ಓವರ್ನ ಯಾವ ಥರ ಮುಗಿಸೋದು ಅಂತ ಒಂದು ರನ್ನನ್ನು ವೇಗವಾಗಿ ತೆಗೆದುಕೊಂಡ್ರು ಗುಡ್ ರನ್ನಿಂಗ್ ದಿಲ್ಶಾನ್ ತಮ್ಮ ಲಯವನ್ನು ಕಂಡುಕೊಂಡಿದ್ದಾರೆ ಅಂತಲೇ ಹೇಳಬೇಕು ಈ ಓವರ್ನಲ್ಲಿ ಒಂದು ಬೌಂಡ್ರಿ ಬಂದಿದೆ ಎರಡು ಉತ್ತಮ ರನ್ಗಳು ಗುಡ್ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್ ಜೊತೆಗೆ ಎದುರಾಳಿ ಬೌಲರ್ ಮೇಲೆ ಸಾಕಷ್ಟು ಒತ್ತಡ ಹಾಕ್ತಾ ಇದ್ದಾರೆ ಗುಡ್ ಕ್ರಿಕೆಟ್ ಆಲ್ ಅರೌಂಡ್ ಖಂಡಿತ ಈಗ ಸ್ವಲ್ಪ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಬಿಸಿಲು ಜಾಸ್ತಿ ಆಗ್ತಿದೆ ಅನ್ಸುತ್ತೆ
ದ ಹೀಟ್ ಇಸ್ ಆನ್ ಅಂತೀವಿ ಅವರಿಗೆ ಶ್ರೀಲಂಕಾ ವದರ್ ತಗೊಂಡು ಬರಬೇಕು ನಾವು ಮೋಸ್ಟ್ಲಿ ಒಂದು ಬಲವಾದ ಒಂದು ಅಪೀಲ್ ಮನು ಪಾಶಾ ಅವರ ಸಮಯವನ್ನು ತೆಗೆದುಕೊಂಡು ಎಲ್ ಡಬ್ಲ್ಯೂ ಕೊಟ್ಟಿದ್ದಾರೆ ಈಗ ನಾವು ಕಾದು ನೋಡಬೇಕಾಗುತ್ತೆ ರಿವ್ಯೂನ ಕೇಳಿದ್ರು ಆದರೆ ಅಂತ್ಯದಲ್ಲಿ ಬಹಳ ವೇಗವಾಗಿ ಆ ರಿವ್ಯೂನ ನೋಡಿ ಉತ್ತರವನ್ನ ಬಂದಿದೆ ಬಹುಶಃ ಔಟ್ ಅಂತಾರೆ ಅವರು ವಾಪಸ್ ಹೋಗಬೇಕಾಗುತ್ತೆ ಈಗ ನೋಡಬಹುದು ಲೆಫ್ಟ್ ಆರ್ಮ್ ಸ್ಪಿನ್ನರ್ ಬಾಲ್ ಬಂದು ಆಲ್ಮೋಸ್ಟ್ ಆಫ್ ಸ್ಟಂಪ್ ಅಲ್ಲಿ ಪಿಚ್ ಆಗಿ ಇಂಪ್ಯಾಕ್ಟ್ ಮಿಡ್ಲ್ ಅಲ್ಲಿ ಇದೆ ಇದು ಖಂಡಿತವಾಗಿಯೂ ಬಂದು ಮಿಡ್ಲ್ ಅಂಡ್ ಲೆಗ್ ಸ್ಟಂಪ್ ನ ಹೊಡಿತಾ ಇದೆ ಅಂಪೈರ್ ನಡುವರಾದ ಮನು ಪಾಶಾ ಅವರು ಸಮಯವನ್ನು ತೆಗೆದುಕೊಂಡು ಎಲ್ಲದನ್ನು ಮನಸಲ್ಲಿ ಇಟ್ಕೊಂಡು ಬಹಳ ಒಳ್ಳೆಯ ನಿರ್ಣಯನ ಕೊಟ್ಟಿದ್ದಾರೆ ಅದು ರೆಫರರ್ ಆಗಿ ಟಿವಿ ಅಂಪೈರ್ ಹೋಗಿದೆ ಟಿವಿ ಅಂಪೈರ್ ಕೂಡ ಅದನ್ನು ನೋಡಿ ನೀವು ಕೊಟ್ಟಿರೋ ನಿರ್ಣಯ ಸರಿಯಾದದ್ದು ಅಂತ ಹೇಳಿದ್ದಾರೆ ಅದ್ಭುತ ಅದ್ಭುತವಾದ ಒಂದು ಇದು ಮೊದಲನೇ ವಿಕೆಟ್ ತಿಲಕ ರತ್ನ ದಿಲ್ಶಾನ್ 20 ಕ್ಕೆ ಎಲ್ ಡಬ್ಲ್ಯೂ ರಜತ್ ಹೆಗಡೆ ಮೊದಲನೆಯ ವಿಕೆಟ್ ಒಡೆಯಾರ್ ಚಾರ್ಜಸ್ ಅವರು ಹೊಸ ಬ್ಯಾಟ್ಸ್ಮನ್ ಬಂದಿರೋರು ಪ್ರತಾಪ್ ನಾರಾಯಣನ್ ಔಟ್ ಆಗಿರೋ ಬ್ಯಾಟ್ಸ್ಮನ್ ಬಂದು ತಿಲಕ ರತ್ನ ದಿಲ್ಶಾನ್ ಅವರು ಬಂದು ಒಂದು ರಜತ್ ಹೆಗಡೆ ಅವರು ಬೌಲಿಂಗ್ ನಲ್ಲಿ ಸ್ವೀಪ್ ಮಾಡಿ ಒಂದು ಎಲ್ ಬಿಡಬ್ಲ್ಯೂ ಅಲ್ಲಿ ಔಟ್ ಆಗಿದ್ರು ಈಗ ರೀಪ್ಲೇ ನೋಡಿದ್ರೆ ಗೊತ್ತಾಗುತ್ತೆ ಅದ್ಭುತವಾಗಿ ಒಳ್ಳೆ ಸ್ಪೀಡ್ ಅಲ್ಲಿ ಬೌಲ್ ಮಾಡಿದಂತ ಬಾಲ್ ಆಫ್ ಸ್ಟಂಪ್ ಅಲ್ಲಿ ಪಿಚ್ ಆಗಿ ಮಿಡ್ಲ್ ಸ್ಟಂಪ್ ಮೇಲೆ ಇಂಪ್ಯಾಕ್ಟ್ ಅಂಪೈರ್ ಅವರ ಸಮಯವನ್ನು ತೆಗೆದುಕೊಂಡು ಬಹಳ ಒಳ್ಳೆಯ ನಿರ್ಣಯ ಕೊಟ್ಟರು ಒಂದು ರಿವ್ಯೂ ಇದ್ದಿದ್ದರಿಂದ ಅದನ್ನು ಉಪಯೋಗಿಸ್ಕೊಂಡ್ರು ದಿಲ್ಶಾನ್ ಅವರು ಇಂಟರ್ನ್ಯಾಷನಲ್ ಸ್ಟಾರ್ ಆಗಿರೋದ್ರಿಂದ ಬಟ್ ಅವ್ರು ಎಗೇನ್ಸ್ಟ್ ಹೋಯ್ತು ಈಗ ಕಡೆಯ ಬಾಲ್ ಬರ್ತಾ ಇದೆ 37 ಬಾಲಲ್ಲಿ 84 ರನ್ ಈಗ ಒಳಗಡೆ ಬಂದಿರೋ ಪ್ರತಾಪ್ ನಾರಾಯಣ ಮೇಲೆ ಭಾಳಷ್ಟು ಪ್ರೆಷರ್ ಇರುತ್ತೆ ಹಾಗೆ ಬೌಲರ್ ಆಗಿರೋ ರಜತ್ ಹೆಗಡೆ ಟೈಲ್ಸ್ ಅಪ್ ಅಂತ ಹೇಳ್ಬೋದು ಬಿಕಾಸ್ ಅವರ ಮಾರ್ಕೆ ಪ್ಲೇಯರ್ ಅವರ ವಿಕೆಟ್ನ ತೊಗೊಂಡಿದ್ದಾರೆ ಮತ್ತೊಮ್ಮೆ ಅವರು ಬಂದು ಕಷ್ಟಪಟ್ಟು ಈ ಬಾಲ್ ಇನ್ಸೈಡ್ ಎಡ್ಜ್ ಆಗಿ ಹೋಯ್ತು 4 ಓವರ್ ಮುಗಿದ ನಂತರ ಒಡೆಯಾರ್ ಚಾರ್ಜಸ್ 39 ಒಂದು ವಿಕೆಟ್ಗಳನ್ನಷ್ಟಕ್ಕೆ ನಾಲ್ಕು ಓವರ್ಗಳ ನಂತರ 39 ಒಂದು ಈ ತಿಲಕ್ ರತ್ನ ದಿಲ್ಶಾನ್ ಅಮೂಲ್ಯ ವಿಕೆಟನ್ನು ಕದಂಬ ಲಯನ್ಸ್ ಅವರು ಪಡೆದಿದ್ದಾರೆ 20 ರನ್ಗಳನ್ನು ಹೊಡೆದು 14 ಚೆಂಡುಗಳಲ್ಲಿ ಅವರು ಒಂದು ಉತ್ತಮ ಲಯಕ್ಕೆ ಬರುವಂತಹ ಹಂತದಲ್ಲಿ ಕಿಚ್ಚ ಸುದೀಪ್ ಅವರ ತಂಡ ಹೆಗ್ಡೆ ಮುಖೇನ ಒಂದು ಉತ್ತಮ ವಿಕೆಟನ್ನು ಪಡೆದಿದ್ದಾರೆ ಇದರೊಂದಿಗೆ ಸ್ವಲ್ಪ ಮಟ್ಟಿಗೆ ಸ್ಕೇಲ್ ಕದಂಬ ಲಯನ್ಸ್ ಪರವಾಗಿ ವಾಲಿದೆ ಅಂದರೆ ತಪ್ಪಾಗಲಾರದು ಆದರೆ ಒಂದು ಎಕ್ಸ್ಪ್ಲೋಸಿವ್ ಇನ್ನಿಂಗ್ಸ್ ಕ್ಯಾನ್ ಟರ್ನ್ ದ ಟೈಡ್ ಖಂಡಿತವಾಗ್ಲೂ ಶಂಕರ್ ನೀವು ಹೇಳೋ ಥರ ಬಂದು ಈ T10 T20 ಗೇಮ್ಸಲ್ಲೆಲ್ಲ ಒಂದು 5 ದಿವಸದ ಮ್ಯಾಚಲ್ಲಿ ಬಂದು ಒಂದು ಸೆಷನ್ ಚೇಂಜ್ ಮಾಡೋ ಅನ್ಬೋದು ಸೊ ಹಾಗಾಗಿ ಈಗ ಶ್ರದ್ಧಾ ಅವ್ರು ಯಾರ ಜೊತೆಗಿದ್ದಾರೆ ಭೇಟಿ ಮಾಡೋಕ್ಕೆ ನೋಡೋಣ ಓವರ್ ಟು ಯು ಶ್ರದ್ಧಾ ಯಾರೋ ಹೇಳಿದ್ರು ಗೋ ಫಾರ್ ಗೋಲ್ಡ್ ಅಂತ ಆ್ಯಂಡ್ ವಿ ಆರ್ ಗೋಯಿಂಗ್ ಫಾರ್ ಗೋಲ್ಡ್ ಈ ಟೂರ್ನಮೆಂಟ್ ಮುಗಿದ ಮೇಲೆ ನನಗೆ ಬೇಕಾಗಿರೋ ಟೀ ಶರ್ಟ್ ಇದು ಹಲೋ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರ ಜೊತೆ ಲೈವ್ ಫ್ರಮ್ ದ ಕನ್ನಡ ಚಲನಚಿತ್ರ ಕಪ್ ಹೌ ಇಸ್ ಇಟ್ ಲುಕಿಂಗ್ ನಿಮಗೆ ನನಗೆ ಬಹಳ ಚೆನ್ನಾಗಿ ಕಾಣಿಸ್ತಾ ಇದೆ ಮ್ಯಾಚು ತುಂಬ ಚೆನ್ನಾಗಿ ಆಗ್ತಾ ಇದೆ ಆ್ಯಂಡ್ ಬ್ಯಾಟ್ಸ್ಮನ್ ಚೆನ್ನಾಗಿ ಬ್ಯಾಟ್ ಮಾಡ್ತಿದ್ದಾರೆ ಬೌಲರ್ಸು ಕೂಡ ಚೆನ್ನಾಗಿ ಬೌಲ್ ಮಾಡ್ತಿದ್ದಾರೆ ವೀರೇಂದ್ರ ಸೆಹ್ವಾಗ್ ಅವರು ಬ್ಯಾಟಿಂಗ್ ಮಾಡುವಾಗ ಆಸ್ ಅ ಕಂಟ್ರಿ ನಾವೆಲ್ಲರೂ ಎಷ್ಟು ಚಿಯರ್ ಮಾಡಿದ್ದೀವಿ ಆದರೆ ವೀರೇಂದ್ರ ಸೆಹ್ವಾಗ್ ಅವರು ನಿಮ್ಮ ಆಪೋಸಿಟ್ ಟೀಮ್ ಅಲ್ಲಿ ಬ್ಯಾಟಿಂಗ್ ಮಾಡುವಾಗ ಪರಿಸ್ಥಿತಿ ಹೇಗಿರುತ್ತೆ ಅಂತ ಬಹುಶಃ ಯು ಆರ್ ಒನ್ ಆಫ್ ದ ರೇರ್ ಪೀಪಲ್ ಹೂ ನೋ ದಿಸ್ ಇಲ್ಲ ಅವ್ರ ಬ್ಯಾಟಿಂಗ್ ಎಲ್ಲ ನೋಡಿದೀವಿ ಟಿವಿಲಿ ಬಟ್ ಹತ್ತಿರದಿಂದ ನೋಡೋ ಚಾನ್ಸ್ ಸಿಕ್ತು
ಆ್ಯಂಡ್ ಅವ್ರು ಹೊಡಿತಾ ಇರಬೇಕಾದ್ರೆ ಆ ಶಾರ್ಟ್ ನೋಡಿ ಖುಷಿ ಆಗ್ತಿತ್ತು, ಆದರೂ ಈ ವಯ ಬೇಗ ಔಟ್ ಆದರೆ ಸರಿನಾ ಅಂತ ಅನಿಸ್ತಾ ಇತ್ತು. ಏನೋ ಆ್ಯಸ್ ಎ ಸ್ಪೋರ್ಟ್ಸ್ ಮ್ಯಾನ್ ಆ ಶಾರ್ಟ್ ಎಲ್ಲ ನೋಡಿದಾಗ ಸೂಪರ್ ಆಗಿದೆ ಅನ್ಸೋದು, ಸ್ಕೋರ್ ಬೋರ್ಡ್ ನೋಡಿದಾಗಿಲ್ಲ ಬೇಗ ಔಟ್ ಆಗ್ಬಿಟ್ರೆ ಸರಿ ಇವರು ಅಂತ. ಐ ನೋ ಗಣೇಶ್ ಯು ಲವ್ ಸ್ಪೆಂಡಿಂಗ್ ಟೈಮ್ ನಿಮ್ಮ ಫ್ಯಾಮಿಲಿ ಜೊತೆ ಸಾಟರ್ಡೆ ಸಂಡೇಸ್ ಎಲ್ಲ, ಬಟ್ ಇವತ್ತು ನೀವು ಇಲ್ಲಿದ್ದೀರಾ, ನಿಮ್ಮ ಫ್ಯಾಮಿಲಿ ಬಂದಿದೆಯಾ ಮ್ಯಾಚ್ ನೋಡೋಕ್ಕೆ? ಯಾ, ಶಿಲ್ಪ ಬಂದಿದ್ದಾಳೆ ಅಲ್ಲಿ ಕೂತು. ನಿಮ್ಮ ಕಿಡ್ಸ್ ಅವ್ರು ಮಕ್ಕಳು ಇದ್ದಾರೆ? ಇಲ್ಲ, ಮಕ್ಕಳು ಬಂದಿಲ್ಲ. ಮಕ್ಕಳು ಪಾಪ ಅಲ್ಲಿ ರೀಪ್ಲೇ ನೋಡೋಕ್ಕಾಗಲ್ಲ ಅಂತ ನಾವು ಮನೇಲೇ ನೋಡ್ತೀವಿ ಅಂತ ನೋಡ್ತಿದ್ದಾರೆ. ರೈಟ್, ಸೊ ಅವ್ರಿಗೆ ಗೊತ್ತಿದೆ ನೀವು ಇವತ್ತು ಆಡ್ತಾ ಇದ್ದೀರ ಅಂತ ಫಸ್ಟ್ ಮ್ಯಾಚ್. ಈಗ ಲಾಸ್ಟ್ ಬಾಲಲ್ಲಿ ಕ್ಯಾಚ್ ಹಿಡಿದ್ರೆ ಪಾಪ ಮನೇಲಿ ತುಂಬ ಕಿರ್ಚಾಡಿರ್ತಾರೆ. ಸೊ ಮಕ್ಕಳು ಏನಂತ ಹೇಳಿ ಕಳಿಸಿದ್ದಾರೆ ನಿಮಗೆ ಇವತ್ತಿನ ಮ್ಯಾಚ್? ಒಡೆಯರ್ ಚಾರ್ಜರ್ಸ್ ಪಾಪ ಅಂತ ಹೇಳಿ ಕಳಿಸಿದ್ದಾರೆ. ಆಸಮ್. ಎವ್ರಿಥಿಂಗ್ ಇಸ್ ಫೇರ್ ಇನ್ ಲವ್ ಅಂಡ್ ವಾರ್ ಅಂತ ಹೇಳ್ತಾರೆ, ಇದು ಲವ್ ಆ ವಾರ್ ನಿಮಗೆ? ವಾರ್ ಅಲ್ಲ, ಲವ್. ವಿತ್ ಲವ್ ಎಲ್ಲ ಸೇರ್ಕೊಂಡು ಆಡ್ತಾ ಇದ್ದೀವಿ. ಏನ ಗೆಲುವು ಸೋಲು ಇದ್ದೇ, ಬಟ್ ವಿತ್ ಲವ್ ಇಷ್ಟು ಜನ ಸೇರಿರೋದೇ ಖುಷಿ, ಆ್ಯಂಡ್ ಕ್ರೌಡ್ ಹೀಗೆ ಬಂದಿರೋದೇ ನಮಗೆಲ್ಲ ಖುಷಿ. ಅಬ್ಸಲ್ಯೂಟ್ಲಿ. ಆ್ಯಂಡ್ ಐ ಹ್ಯಾವ್ ಟು ಸೇ, ನೀವು ಎಷ್ಟು ಫಿಟ್ ಕಾಣ್ತಾ ಇದ್ದೀರಾ, ಯು ಲುಕ್ ಸೋ ಫಿಟ್ ಆ್ಯಂಡ್ ಸಚ್ ಅ ಗುಡ್ ಕಲರ್, ಆ್ಯಂಡ್ ಐ ಮೀನ್ ಇಟ್, ಈ ಟಿ ಶರ್ಟ್ ನನಗೆ ಬೇಕು, ಯಾಕಂದ್ರೆ ಯಾರು ಬೇಕಾದರೂ ಆಗ್ಬೋದು ಗೋಲ್ಡ್. ಶೋರ್ ಕೊಡ್ತೀನಿ, ಶೋರ್ ಕೊಡ್ತೀನಿ. ಆಯ್ತು, ದೆನ್ ಓವರ್ ಟು ದ ಕಮೆಂಟ್ರಿ ಬಾಕ್ಸ್. ಧನ್ಯವಾದಗಳು ಶ್ರದ್ಧಾ. 4 ರನ್ಗಳು ಬಂದಿದೆ ಈ ಓವರು, ಸಾಕಷ್ಟು ಡ್ರೈ ಆಗಿತ್ತು. ಆದರೆ ಮತ್ತೊಮ್ಮೆ ಗಮನಿಸಿ, ದಿಲ್ಶಾನ್ ಮಾಡಬೇಕಾದಂತಹ ಕೆಲಸವನ್ನು ದಿಲ್ ಸ್ಕೂಪ್ ಮಾಡಿ ದಿಲ್ಶಾನ್ ದಿಲ್ಲನ್ನು ಗೆದ್ದಿದ್ದಾರೆ. ಕನ್ನಡ ಚಲನಚಿತ್ರ ಕಾಪು ವೀಕ್ಷಕರ ದಿಲ್ಲನ್ನು ಗೆದ್ದಿದ್ದಾರೆ ಶ್ರೀರಾಮ್. ಕರೆಕ್ಟಾಗಿ ಹೇಳಿದ್ರಿ. ಒಂದು ವೇಳೆ ಬಂದು ಅವ್ರು ಮಾಡಬೇಕಾಗಿರೋದು ಮುಂದೆ ಬೇರೆಯವ್ರಿಗೆ ಕಲಿಸ್ಕೊಟ್ಟಿದ್ದಾರೆ ಅನಿಸುತ್ತೆ. ಪರಿಣಾಮ ಬಂದು ಕಡೆಗೆ ಒಳ್ಳೆಯದೇ ಆಗಿದೆ. ಆ ಬೌಂಡ್ರಿಯಿಂದ ಬಂದು 45ಕ್ಕೆ ಹೋಗಿದ್ದಾರೆ. ಅಲಕ್ನಂದ ಒಂದು ವಿಷಯ ಹೇಳಬೇಕು ಅಂದರೆ, ನನ್ನ ಕಾಲೇಜಲ್ಲಿ ಸೀನಿಯರ್ ಆಗಿದ್ದರು, ಭಾಳ ಒಂದು ಟೇರ್ ಅವೇ ಫಾಸ್ಟ್ ಬೋಲರ್ ಅಂತ ಹೇಳ್ಬೋದಿತ್ತು ಅವ್ರನ್ನ. ಒಳ್ಳೆ ಉದ್ದ ಕೂದಲು ಬಿಟ್ಕೊಂಡು ಸೀಮ್ ಫಿಗರ್ ಆಗಿದ್ದರು. ಸಡನ್ನಾಗಿ ಇವ್ರು ಇವಾಗ ಬೌಲಿಂಗ್ ಮಾಡಿದ್ದು ನೋಡೋ ರೆಸ್ಟ್ ನೋಡೋ, ಇವಾಗ ಜಿ ಕೆ ಹತ್ರ ಕೇಳಿದೆ, ಜಿ ಕೆ ಇದೇ ಅಲಕಾನೇನೋ ಇರು ಅನ್ನೋ ಥರ. ಸೊ ಯಾವ ಥರ ಬದಲಾವಣೆ ಆಗಿದೆ ಅಂತ, ಪಾಪ ಒಂದು ಇಂಜುರಿ ಆಗಿ ಅದರಿಂದ ಆಚೆ ಬಂದಿದ್ದರು ಅಂದರು. ಬಟ್ ಏನು ಹೇಳಬೇಕು ಅಂದರೆ, ಅವ್ರ ಸ್ಪಿರಿಟ್ಟು, ಇನ್ನೂ ಬಂದು ಕ್ರಿಕೆಟ್ ಆಡಬೇಕು, ಇಷ್ಟು ವರ್ಷ ನಾನು ಆಡಿದ್ದೀನಿ ಅನ್ನೋ ಅಂತ ಬಂದು ಇವತ್ತು ಅವ್ರ ಒಂದು ಟ್ಯಾಲೆಂಟ್ನ ಇಲ್ಲಿ ತೋರಿಸ್ತಾ ಇದ್ದಾರೆ. ಓವರ್ನ ಕಡೆಯ ಚೆಂಡಿನಲ್ಲಿ 1 ರನ್ 2 ರನ್ ತೆಗೆದುಕೊಂಡಿದ್ದಾರೆ. ಅಂದದನ್ನು ಥ್ರೋ ಬಂತು, ಆದರೆ ಕಂಫರ್ಟಬಲಿ ಹೋಮ್. 5 ಓವರ್ಗಳ ನಂತರ 48-1 ಒಡೆಯರ್ ಚಾರ್ಜರ್ಸ್. ವಿಜಯ್ ವಿಜಯ್ ಎಪ್ಪತ್ನಾಲ್ಕು ರನ್ಗಳಿಗೆ 30 ಬಾಲಲ್ಲಿ ಕಡೆ 5 ಓವರ್ಗಳಲ್ಲಿ ಮ್ಯಾಚ್ ಮುಗಿಯೋ ನಂತರ ವೀಕ್ಷಣೆಯಲ್ಲಿ ಬದಲಾವಣೆ. ಜಿ ಕೆ ಅನಿಲ್ ಕುಮಾರ್ ಮತ್ತು ಗಣೇಶ್ ಪ್ರಸಾದ್, ಧನ್ಯವಾದಗಳು ಶ್ರೀನಾಥ್ ಅವರೇ. 5 ಓವರ್ 48 ಓಟವನ್ನು ಗಳಿಸ್ಕೊಂಡಿದ್ದಾರೆ, 1 ಹುದ್ದೇರಿಯನ್ನು ಕಳಿಸ್ಕೊಂಡಿದ್ದಾರೆ ಜಿ ಕೆ. ಈ ಒಂದು ಸಂದರ್ಭದಲ್ಲಿ ಈ ಮುಂದೆ ಇರ್ತಕ್ಕಂಥ ಸವಾಲನ್ನು ಇವರು ಎದುರಿಸೋದಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಇದೆ. ಈ ಥರ ಫಾರ್ಮ್ಯಾಟಲ್ಲಿ, ಇದು ಹೊಸ ಫಾರ್ಮ್ಯಾಟ್ ಆಗಿರೋದ್ರಿಂದ ವಿಕೆಟ್ ಒಂದೇ ಒಂದು ಹೋಗಿರೋದ್ರಿಂದ ಒಂದು ಸಾಧ್ಯತೆ ಇದೆ. ಬಟ್ ಒಂದು ಸ್ವಲ್ಪ ರಿಕ್ವೈರ್ಡ್ ರನ್ ರೇಟ್ಗಿನ್ನ ಕಡಿಮೆನೇ ಇದ್ದಾರೆ. ಇಲ್ಲಿ ವಿಕೆಟ್ ಏನಾದರೂ ಪಡ್ಕೊಂಡ್ರೆ ಇವ್ರ ಮೇಲ್ಗೈ ಸಾಧಿಸ್ಬೋದು ಫೀಲ್ಡಿಂಗ್ ಟೀಮು. ಇದೇ ಥರ ಬಿಗ್ ಹಿಟ್ಸ್ ಬಂದರೆ ಈ ಒಂದು 2 ಓವರಲ್ಲಿ, 6th 7th ಓವರಲ್ಲಿ ಸ್ವಲ್ಪ ಹತ್ರ ಆಗೋ ಸಾಧ್ಯತೆ ಇದೆ. ಒಂದು ಒಳ್ಳೆ ಮ್ಯಾಚ್ ಅಂತೂ ನೋಡೋಕೆ ಸಿಗುತ್ತೆ ನನ್ನ ಪ್ರಕಾರ. ಸಾಕಷ್ಟು ಒತ್ತಡವನ್ನು ಹಾಕ್ಕೊಂಡಿದ್ದಾರೆ, ಬಹಳ ಉತ್ತಮವಾದಂಥ ಹೊಡೆತ. ಈ ಬಾರಿ ಕಾದು ನೋಡೋಣ, ಕ್ಯಾಚ್ ನಡೆಯೋದಕ್ಕೆ ಸಾಧ್ಯವಿದೆಯಾ? ಉತ್ತಮವಾದಂಥ ಅವಕಾಶವನ್ನು ಕೈ ಚೆಲ್ಲಿದ್ದಾರೆ, ಒಳ್ಳೆ ಅವಕಾಶ ಇತ್ತು. ಪ್ರತಾಪ್ ನಾರಾಯಣ ವಿಕೆಟನ್ನು ಪಡೆಯೋದಕ್ಕೆ ಅವಕಾಶ, ಒತ್ತಡದಲ್ಲಿ ಆಡ್ತಾ ಇದ್ದಾರೆ ಅನ್ನೋದು ಅನಿಸ್ತಾ ಇದೆ ಅನಿಲ್ ಅವರು. ಈ ಒಂದು 6ನೇ ಓವರ್ ಚಾನ್ಸ್ ತೊಗೊಳ್ಳೇಬೇಕು, 6ನೇ ಓವರ್ 7ನೇ ಓವರ್. ಅದರಂತೆಯೇ ಒಳ್ಳೆಯ ಒಂದು ಸಂದೇಶನೂ ಹೋಗಿರೋದು ಕಾಣುತ್ತೆ ಪ್ರತಾಪ್ ನಾರಾಯಣ ಅವ್ರಿಗೆ. ಇಲ್ಲಿ ಕ್ಯಾಚ್ ಹಿಡಿಯುವಂಥ ಸಾಧ್ಯತೆ ಇತ್ತು, ಇನ್ನೂ ಚೆನ್ನಾಗಿ ಜಡ್ಜ್ ಮಾಡ್ಬೋದಾಯಿತು. ಅವರು ಕೆ ಪಿ ಎಲ್ ಪ್ಲೇಯರು, ಕರ್ನಾಟಕ ಪ್ಲೇಯರ್ ಶರಣ್ ಗೌಡ ಅವರು ಬೌಂಡ್ರಿ ಲೈನ್ ಒಳಗೇನೆ ಡ್ರಾಪ್ ಮಾಡಿದ್ದಾರೆ, ಒಂದು ಪೂವರ್ ಎಫರ್ಟ್ ಅಂತಲೇ ಹೇಳ್ತೀನಿ. ಒಂದು ಒಳ್ಳೆಯ ಅವಕಾಶವನ್ನು ಕೈ ಚೆಲ್ಲಿದ್ದಾರೆ, ಹಾಗಾಗಿ ಒಂದು ಜೀವದಾನ ಅಂತ ಹೇಳ್ಬೋದು ಪ್ರತಾಪ್ ನಾರಾಯಣ ಅವರಿಗೆ. ಬೆಮಲ್ ತುದಿಯಿಂದ ನಾವು ನೋಡ್ತಾ ಇದ್ದೀವಿ ಭಾಳಷ್ಟು ಒತ್ತಡದಲ್ಲಿ ಒಡೆಯರ್ ಚಾರ್ಜಸ್ ತಂಡ ಕ್ಷಿಪ್ರಗತಿಯಲ್ಲಿ ಹೊರ ಎಸೆತದ ಮೂಲಕ ಒಂದು ಓಟ ತಂಡಕ್ಕೆ ಸೇರ್ಪಡೆಯಲಿ. ಈ ಕೆ ಸಿ ಸಿ ಏನು ಸಂದೇಶವನ್ನು ಕೊಡುತ್ತೆ ನಮ್ಮ ನಾಡಿಗೆ? ಎಲ್ಲರೂ ಕ್ರಿಕೆಟ್ ಯಾವ ಥರ ಅನುಭವಿಸ್ತಾ ಇದ್ದಾರೆ ಅಂದರೆ, ಎಲ್ಲ ಕ್ರಿಕೆಟ್ ಇಸ್ ಅ ರಿಲಿಜಿಯನ್. ಸೊ
ಇಲ್ಲಿ ಆಕ್ಟರ್ಸ್ ಕೂಡ ಅದೇ ಥರನೇ ಆ ಒಂದು ಕ್ರಿಕೆಟ್ಗೆ ಮಾರು ಹೋಗಿದ್ದಾರೆ ಅಂತ ಹೇಳ್ಬೋದು. 7 ವರ್ಷದಿಂದ ಅವರೂ ಆಡ್ತಾ ಇದ್ದಾರೆ, ತಕ್ಕ ಮಟ್ಟಿಗೆ ಸುಧಾರಣೆಯನ್ನು ತೋರಿಸಿದ್ದಾರೆ, ಎಂಜಾಯೂ ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ರಭಸವಾದ ಹೊಡೆತ, ಆದರೆ ಕೇವಲ ಒಂದು ಓಟಕ್ಕೆ ಸಂತೃಪ್ತಿ. 2 ಓಟವನ್ನು ತೆಗೆದುಕೊಳ್ತಕ್ಕಂಥ ಪ್ರಯತ್ನ, ಅದರಲ್ಲಿ ಸಂಪೂರ್ಣವಾದಂಥ ಸಫಲತೆ. 1 ಓಟ ಇದ್ದಂಥ ಜಾಗದಲ್ಲಿ 2 ಓಟವನ್ನು ಗಳಿಸ್ಕೊಂಡ್ರು. ರನ್ನಿಂಗ್ ಬಿಟ್ವೀನ್ ದಿ ವಿಕೆಟ್ಸ್ ಈಸ್ ವಂಡರ್ಫುಲ್ ನೌ. ರನ್ನಿಂಗ್ ಬಿಟ್ವೀನ್ ದಿ ವಿಕೆಟ್ಸ್, ಇಲ್ಲಿ ಕರೆಕ್ಟ್ ಜಜ್ಮೆಂಟ್ ಆಫ್ ರನ್ಸ್, ಫಸ್ಟ್ ರನ್ ಫಾಸ್ಟ್ ಓಡೋದು, ಇದನ್ನೆಲ್ಲ ನೋಡಕ್ ಸಿಗ್ತಾ ಇದೆ. ಸೈಯದ್ ಅವರು ಫಸ್ಟ್ ರನ್ ತುಂಬ ಬೇಗ ತಗೊಂಡ್ರು, ಪ್ರತಾಪ್ ನಾರಾಯಣ್ ಅವ್ರನ್ನ ಕರೆದ್ರು, ಜಡ್ಜ್ ಮಾಡಿ ತಗೊಂಡಿದ್ದಾರೆ. ಕಿಚ್ಚ ಸುದೀಪ್ ಅವರು ಅಂತೂ ಈ ಫೀಲ್ಡಿಂಗ್ ಎಫರ್ಟಿಂದ ಒಂದು ಸ್ವಲ್ಪ ವಿಚಲಿತಾದನ್ನ ಕಂಡುಬಿಟ್ಟು ಚೇಂಜ್ ಮಾಡಿಬಿಟ್ಟಿದ್ದಾರೆ ಫೀಲ್ಡರ್ಸ್ನ. ಬಹುಶಃ ಕಿಚ್ಚ ಸುದೀಪ್ ಬಗ್ಗೆ ಸಾಕಷ್ಟು ಅರಿವು ನಿಮಗಿದೆ, ಕಾರಣ ಅತ್ಯುತ್ತಮವಾದಂಥ ರೀತಿಯಲ್ಲಿ ನಿಮಗೆ ಅವರು ನಟರಿಗಿಂತ ಹೆಚ್ಚಾಗಿ ಭಾಳ ಒಳ್ಳೆಯ ಆತ್ಮೀಯ ಸ್ನೇಹಿತರು ಕೂಡ, ಅವರ ಆಗುಹೋಗುಗಳೆಲ್ಲ ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತವೆ. ಅವರು ಇವಾಗ ಯಾವ ಥರ ಇದ್ರು, ಈವನ್ ಚಿಕ್ಕವರಿದ್ದಾಗ್ಲೂ ಅದೇ ಥರನೇ ಇದ್ರು, ಅಷ್ಟೇ ಇಂಟೆನ್ಸಿಟಿ, ಅಷ್ಟೇ ಕೋಪ, ಬಟ್ ಟ್ಯಾಲೆಂಟ್ ಮಾತ್ರ ಗಾಡ್ಸ್ ಗಿಫ್ಟೆಡ್. ಫೀಲ್ಡರ್ಸ್ ಎಲ್ಲ ಫೀಲ್ಡಿಂಗ್ ಮಾಡಬೇಕಾದ್ರೆ ನಾನು ನೋಡಿದ್ದೀನಿ ಈ ಫಾರ್ಮ್ಯಾಟ್ಸ್ ಎಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ್ಯಸ್ ಅ ಕ್ಯಾಪ್ಟನ್ ಡೆಫಿನೆಟ್ಲಿ ಅವರು ಇನ್ನೂ ಒಂದು ಒಳ್ಳೆ ಸುಧಾರಣೆ ಅಂತೂ ತರಕ್ಕೆ ಇಷ್ಟಪಡ್ತಾರೆ. ಯಾವುದೇ ಒಂದು ಪಂದ್ಯ ತೊಗೊಂಡ್ರು ಕೂಡ ಕಿಚ್ಚ ಸುದೀಪ್ ತನ್ನನ್ನು ಸಂಪೂರ್ಣವಾಗಿ ಅರ್ಪಣೆ ಮಾಡ್ಕೊಳ್ಳೋದಿದೆಯಲ್ಲ, ಅದು ನಿಜಕ್ಕೂ ಕೂಡ ಶ್ಲಾಘನೀಯ. ತನ್ನನ್ನೇ ತಾನು ಅರ್ಪಣೆ ಮಾಡ್ಕೋತಾರೆ, ಯಾವುದು ಕೂಡ ಸುಲಭವಾಗಿ ತೆಗೆದುಕೊಳ್ಳಲ್ಲ. ಉತ್ತಮ ಹೊಡೆತ, ಯಾವುದೇ ಅವಕಾಶ ಭರ್ಜರಿ ಆದ 4 ರನ್ ವಿಭಾಗದಲ್ಲಿ ಒಳ್ಳೆ ಬಿಡ್ತಿದ್ದಂಥ ಒಂದು ಬಾಲ್ ಡೆಲಿವರಿ. ಸೊ ಅದನ್ನು ಕರೆಕ್ಟಾಗಿ ಕಟ್ ಮಾಡಿದ್ದಾರೆ, ಒಳ್ಳೆ ಎಬಿಲಿಟಿ ತೋರಿಸ್ತಾ ಇದ್ದಾರೆ ಸೈಯದ್. ಸ್ಕ್ವೇರ್ ಆಫ್ ದ ವಿಕೆಟ್ಟು ಪ್ಲೇಸು ಕೂಡ ಮಾಡಿದ್ದಾರೆ, ಪವರ್ಫುಲ್ಲಾಗಿ ಹೊಡೆದ್ರು, ಮಿಡಲ್ ಮಾಡಿದ್ದಾರೆ, ಒಂದು ಒಳ್ಳೆ ಹೊಡ್ತಾ ಇದು. ನೀವು ಹೇಳ್ತಾ ಇದ್ರಿ ಗಣೇಶ್, ಅವರು ಏನೇ ಮಾಡಿದ್ರು ಸಮರ್ಪಣ ಮನೋಭಾವದಿಂದ ಮಾಡ್ತಾರೆ ಅಂತ. ಏನೇ ಕೆಲಸ ತೊಗೊಂಡ್ರು ಅವರು ಇನ್ಕಂಪ್ಲೀಟ್ ಆಗಿ ಬಿಡೋಕ್ಕೆ ಇಷ್ಟಪಡಲ್ಲ ಯಾವುದೇ ಒಂದು ಇದರಲ್ಲೂ. ಯಾವ ಥರ ಏನಕ್ಕೆ ಆ ಥರ ಆಗಿದೆ ಅಂದರೆ ಅವ್ರಿಗೆ ಯಾವುದು ಈಸಿಯಾಗಿ ಬಂದಿಲ್ಲ, ಸೊ ಕಷ್ಟಪಟ್ಟೇ ಬಂದಿರೋದು. ಸೊ ಅದರದ್ದು ಎಲ್ಲ ಆ ಥರ ಒಂದು ಸನ್ನಿವೇಶಗಳು ನೋಡ್ಕೊಂಡು ಇಲ್ಲಿ ತನಕ ಬಂದಿರೋದು, ಅದರಿಂದ ಆ ಮನೋಭಾವ ಇದೆ, ಫೈಟಿಂಗ್ ಸ್ಪಿರಿಟ್ ಇದೆ. ಚಿತ್ರರಂಗದಲ್ಲೂ ಕೂಡ ಪ್ರತಿಯೊಂದು ಹಂತದಲ್ಲಿ ಕೂತ್ಕೊಂಡು ಕೆಲಸ ಮಾಡಿಸ್ತಾರೆ, ಅದು ನಾವು ಕಂಡಂಥ ಒಂದು ಅದ್ಭುತವಾದ ಸತ್ಯ. ಕಾಟಾಚಾರಕ್ಕೆ ಯಾವ ಕೆಲಸವನ್ನು ಮಾಡೋದು, ಒಂದು ಹಾಡು ಬರೆಸಬೇಕಾದರೂ ಕೂಡ ತನ್ನನ್ನೇ ತಾನು ಸಮರ್ಪಣೆ ಮಾಡಿಕೊಂಡು ಹೀಗೇ ಬರಬೇಕು, ಇದೇ ಪದಗಳಿದ್ದರೆ ಚೆನ್ನ ಅಂತೇಳಿ ಬರೆಸ್ತಾರೆ. ಹೌದು, ಅದೇ ರೀತಿ ಗ್ರೌಂಡಲ್ಲೂ ಕೂಡ ಅಷ್ಟೇ, ಓಪನಿಂಗ್ ಪಾರ್ಟ್ನರ್ಶಿಪ್ಪು ಈ ಥರ ಬರಬೇಕು, ಮಿಡ್ಲ್ ಆರ್ಡರ್ ಈ ಥರ ಆಡಬೇಕು, ಇದನ್ನೆಲ್ಲ ಹೇಳೋದು ನಾವು ನೋಡಿದ್ದೀವಿ. ಬೌಲರ್ಸ್ಗೂ ಅಷ್ಟೇ, ನ್ಯೂ ಬಾಲ್ ಯಾವ ಥರ ಮಾಡಬೇಕು, ಯಾವ ಥರ ಕಂಟೈನ್ ಮಾಡಬೇಕು, ಸ್ಪಿನ್ನರ್ಸು, ಆಮೇಲೆ ಫೀಲ್ಡರ್ಸು, ಔಟ್ ಫೀಲ್ಡರ್ಸು, ಆಮೇಲೆ ಫೀಲ್ಡ್ ಪ್ಲೇಸ್ಮೆಂಟ್ಸು, ಎಲ್ಲದ್ರ ಬಗ್ಗೆನೂ ತಲೆ ಕೆಡಿಸ್ಕೊಂಡು ಕರೆಕ್ಟಾಗಿ ಕಂಪ್ಲೀಟಾಗಿ ಮಾಡುವಂಥ ಒಂದು ಛಾಯೆ ಇದೆ ಅವರು. ಆಮೇಲೆ ನನಗೆ ಭಾಳ ಕುತೂಹಲವಾದ ಒಂದು ಪ್ರಶ್ನೆ ತಮ್ಮನ್ನು ಕೇಳಬೇಕಾಗಿದೆ ಜಿ ಕೆ ಅವರೇ, ಈ ಅಭ್ಯಾಸವನ್ನು ಮಾಡುವ ಸಂದರ್ಭದಲ್ಲಿ ಅವರು ಸರಿಯಾದ ಸಮಯವನ್ನು ಪಾಲಿಸ್ತಾ ಇದ್ರ, ಇತರೆ ಆಟಗಾರರಿಗೆ ಯಾವ ರೀತಿ ಉತ್ತೇಜನ ಕೊಡ್ತಾ ಇದ್ರು? 63 for 1. ಅಸಾಧ್ಯವಾದಂಥ ಸಾಧನೆಯನ್ನು ಇವರು ಮಾಡಲಿಕ್ಕೆ ಸಾಧ್ಯ ಇದೆ, ಎಲ್ಲರ ಪ್ರೇಕ್ಷಕರ ಪ್ರಶ್ನೆ ಇದಾಗಿದೆ. ಹಾಗೆ ವೀಕ್ಷಕರು ನಮ್ಮ ಕಲರ್ ಸೂಪರ್ನಲ್ಲಿ ನೋಡ್ತಾ ಇರ್ತಕ್ಕಂಥ ವೀಕ್ಷಕರ ಮನಸ್ಸಲ್ಲೂ ಕೂಡ ಇವರು ನಿಜವಾಗಲೂ ಈ ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯ ಇದೆಯಾ, ಈ ಓಟವನ್ನು ಗಳಿಸೋದಕ್ಕೆ ಸಾಧ್ಯ ಇದೆಯಾ, ಗಣೇಶ್ ಅವರಿಗೆ ಜಯ ಸಿಗುತ್ತಾ, ಸುದೀಪ್ ಅವ್ರನ್ನ ಕಟ್ಟಾಕೋಕ್ಕೆ ಸಾಧ್ಯ ಇದೆಯಾ ಅನ್ನೋದನ್ನು ಎಲ್ಲರ ಪ್ರಶ್ನೆ. ಇಲ್ಲಿ ನಾವು ನೋಡ್ಬೋದು ಕದಂಬ ಲಯನ್ಸ್ ಅವರು 73-72 for 1 ಇದ್ರು, ಒಡೆ ಚಾರ್ಜರ್ಸ್ ಅವರು 63 for 1. 2 big hits ಅಷ್ಟೇ ಅಂತರದಲ್ಲಿರೋದು, ಒಂದೇ ವಿಕೆಟ್ ಕಳ್ಕೊಂಡಿರೋದು ಎರಡೂ ಟೀಮು ಈ ಹಂತದಲ್ಲಿ. ತುಂಬಾ ಕ್ಲೋಸ್ ಬರೋಂಥ ಸಾಧ್ಯತೆ ಅಂತೂ ಇದ್ದೇ ಇದೆ. ಇವಾಗ ಪ್ರದೀಪ್ ಅವರು ಬಂದಿದ್ದಾರೆ ಬೌಲಿಂಗ್ಗೆ, ಇವರು ಯಾವಾಗಲೂ ನ್ಯೂ ಬಾಲ್ ಮಾಡ್ತಾ ಇದ್ದಂಥವ್ರು, ಇವತ್ತು ನ್ಯೂ ಬಾಲ್ ಕೊಡಲಿಲ್ಲ ಅವ್ರಿಗೆ, ಒಳ್ಳೆ ಮೀಡಿಯಂ ಪೇಸರು ಕೂಡ ಇವರು, ಇವರು ಎಬಿಲಿಟಿ ಇರೋಂಥವ್ರು. ಗಣೇಶ್, ನೀವು ಅವಾಗಲೇ ಕೇಳ್ತಾ ಇದ್ರಿ ಟೈಮು ಡಿಸಿಪ್ಲೀನು ಅಂತ, 6 ಗಂಟೆಗೇ ಕರೆದ್ಬಿಡೋರು ಎಲ್ಲ ಆ್ಯಕ್ಟರ್ಸುನು, ಏನೇನು ಅವ್ರ ಶೆಡ್ಯೂಲ್ಸ್ ಇರುತ್ತೋ ಎಲ್ಲ ಬಿಟ್ಬಿಟ್ಟು ಆ ಥರ ಪರಿಶ್ರಮ ಪಟ್ಟಿದ್ದು ನಾನು ನೋಡಿದ್ದೀನಿ. 6-7 ವರ್ಷದಿಂದ ಎಲ್ಲರೂ 6:30 ಪ್ರಾಕ್ಟೀಸ್ಗೆ ರೆಡಿ ಆಗಿಬಿಟ್ಟಿರೋರು.
ಹಾಗಾಗಿ ಹಲವಾರು ಪಂದ್ಯಾವಳಿಗಳನ್ನು ಗೆಲ್ಲೋದಕ್ಕೆ ಸಾಧ್ಯವಾದ ಎರಡು ಸತತವಾದ ರೀತಿಯಲ್ಲಿ ಪಂದ್ಯಾವಳಿಗಳನ್ನು ಗೆಲ್ಲೋದಕ್ಕೆ ಸಾಧ್ಯವಾಯಿತು. ಎರಡು ಓಟವನ್ನು ಸುಲಭವಾಗಿ ತೆಗೆದುಕೊಂಡಿದ್ದಾರೆ. ಅತ್ಯುತ್ತಮವಾದಂಥ ಓಟ ಅಂಕಣದ ಮಧ್ಯೆ ಇವರಿಬ್ಬರು ಆಟಗಾರರ ವಿಶೇಷತೆ ಅದೇನೆ, ನಶೀದ್ ಮತ್ತು ಪ್ರತಾಪ್ ಅವರನ್ನ ನಾವಿಲ್ಲಿ ಗಮನಿಸಬೇಕು. ಉತ್ತಮವಾದಂಥ ಹೊಂದಾಣಿಕೆ ಚೆನ್ನಾಗಿದೆ, ಮಾತಾಡ್ಕೊತಾ ಇದ್ದಾರೆ, ಸಮಾಲೋಚನೆ ಮಾಡ್ತಾ ಇದ್ದಾರೆ. ಆಟಗಾರರಿಗೆ ಬಹಳ ಮುಖ್ಯವಾಗಿ ಸಮಾಲೋಚನೆ ಮಾಡಬೇಕು. ಆ ಥರ ಒಂದು ಕಾಂಬಿನೇಷನ್ ಸ್ಟ್ರೈಕ್ ಆದ್ರೇ ಅದು ಒಂಥರ ನಿಮಗೆ ಕಾಣಿಸುತ್ತೆ. ಚೆನ್ನಾಗಿ ಜಡ್ಜು ಕೂಡ ಮಾಡ್ತಾ ಇದ್ದಾರೆ. ಆಮೇಲೆ ರಿಲೇಟಿವ್ಲಿ ಇವರು ಇಬ್ಬರೂ ಒಂದು ಸ್ವಲ್ಪ ಕಡಿಮೆ ವಯಸ್ಸು ಇರೋದ್ರಿಂದ ಫಸ್ಟ್ ರನ್ ಬೇಗ ತೊಗೊತಾ ಇದ್ದಾರೆ, ಸೆಕೆಂಡ್ ರನ್ ಜಡ್ಜ್ ಮಾಡಿ ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ಇದು ಒಂದು ಒಳ್ಳೆ ಬೆಳವಣಿಗೆ ಇದು. ಯಾಕೆಂದರೆ ಪ್ರತಿಯೊಂದು ಎಸೆತವು ಕೂಡ ಓಟದ ಹುಡುಕಾಟವನ್ನು ಮಾಡ್ತಾ ಇದ್ದಾರೆ. ಉಳಿದಿರ್ತಕ್ಕಂಥ ಎಸೆತದಲ್ಲಿ ಮತ್ತೊಮ್ಮೆ ಈ ಬಾರಿ ಒಂದು ಓಟವನ್ನು ತೆಗೆದುಕೊಂಡಿದ್ದಾರೆ. ಎರಡನೇ ಓಟವನ್ನು ತೆಗೆದುಕೊಳ್ತಕ್ಕಂಥ ಪ್ರಯತ್ನ, ಆ ಪ್ರಯತ್ನಕ್ಕೆ ಅವರಿಗೆ ಅವಕಾಶ, ಒಳ್ಳೆ ಅವಕಾಶ ಸಿಕ್ಕಿತ್ತು. ಈ ಬಾರಿ ಒಂದು ಅನವಶ್ಯಕವಾದಂಥ ಓಟವನ್ನು ಕದಿಯೋ ಪ್ರಯತ್ನದಲ್ಲಿ ತಮ್ಮ ಹುದ್ದರಿಯನ್ನು ಕಳೆದುಕೊಂಡಿದೆ ಒಡೆ ಚಾರ್ಜರ್ಸ್ ತಂಡ. ನಾವು ಇವರಿಬ್ಬರು ಕಾಂಬಿನೇಷನ್ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್ ಮಾತಾಡ್ತಾ ಇದ್ದಂಗೆ ತುಂಬ ರಾಂಗ್ ಜಜ್ಮೆಂಟು. ಅದಾದಮೇಲೆ ಬಾಲೇ ಹಿಡ್ದಿಲ್ಲ ಕೀಪರು, ಅವರು ಗಮನಿಸಲೇ ಇಲ್ಲ ಸೈಯದ್ ಅವರು. ಇನ್ನೊಂದು ಎರಡು ಹೆಜ್ಜೆ ಹಾಕಿದರೆ ಒಳಗೊಟ್ಟೋಗಿರೋರು ಅವ್ರಿಗೆ ಗೊತ್ತಾಗಲಿಲ್ಲ. ತರುಣ್ ಸುಧೀರ್ ಅವರು ಒಂದು ಒಳ್ಳೆ ಎಫರ್ಟು ಥ್ರೋ ಎಸೆದಿದ್ದಾರೆ, ಆ ಥ್ರೋ ಕಲೆಕ್ಟ್ ಮಾಡಲಿಲ್ಲ ಫೀಲ್ಡರು, ತಡ್ಕಾಡಿದ್ರು ಕೂಡ ಅದು ಗೊತ್ತಾಗಲಿಲ್ಲ ಬ್ಯಾಟ್ಸ್ಮನ್ಗೆ. ಅವ್ರು ನಡ್ಕೊಂಡು ಹೋಗ್ತಾಯಿದ್ರು, ಕೈ ಚೆಲ್ಲಿದ್ರು ವಿಕೆಟ್ಟು ಅಂತಲೇ ಹೇಳ್ಬೋದು ಸೈಯದ್ ಅವರು. ಬಹಳ ಕ್ಯಾಶುವಲ್ ಕ್ಯಾಶುವಲ್ ಅಪ್ರೋಚ್. ಒಂದು ಒಳ್ಳೆ ಅವಕಾಶ ಇತ್ತು, ಆ ಅವಕಾಶವನ್ನು ಕೈ ಚೆಲ್ಲಿದ್ರು ಅಂತ ಹೇಳ್ಬೋದು. ಭರ್ಜರಿ ಆದಂಥ ಬೌಂಡ್ರಿ ಈ ಬಾರಿ, ನಾಲ್ಕು ಓಟವನ್ನು ಗಳಿಸ್ಕೊಂಡಿದ್ದಾರೆ. ಸಿ ಎಂ ಗೌತಮ್ ಅವರು ಫ್ರೆಶ್ ಆಗಿ ಬಂದಿದ್ದಾರೆ ಕೆ ಪಿ ಎಲ್ ಸಕ್ಸಸ್ಸಿಂದ. ಲಾಸ್ಟ್ ಮ್ಯಾಚ್ ತುಂಬ ಭರ್ಜರಿ ಬ್ಯಾಟಿಂಗ್ ಆಡಿದ್ರು ಅವರು, ಅಲ್ಲಿಂದ ಕಂಟಿನ್ಯೂ ಮಾಡ್ದಂಗೆ ಕಾಣ್ತಾ ಇದೆ. ಇದು ಡೌನ್ ದ ಲೆಗ್ ಒಂದು ಸ್ವಲ್ಪ ಸ್ಟ್ರೇ ಮಾಡಿದ್ರು ಪ್ರದೀಪ್ ಅವರು, ಈಸಿ ಪಿಕ್ಕಿಂಗ್ಸ್ ಅಂತಲೇ ಹೇಳ್ತೀನಿ. ಆನ್ ದ ಲೆಗ್ಸ್ ತುಂಬ ಚೆನ್ನಾಗಿ ಆಡ್ತಾರೆ, ಸ್ಟ್ರಾಂಗ್ ಇದ್ದಾರೆ ಸಿ ಎಂ ಗೌತಮ್. ಸೊ ಫೈನ್ ಲೆಗ್ ಕಡೆಗೆ ಚೆನ್ನಾಗಿ ಪ್ಲೇಸ್ ಮಾಡಿ ಒಂದು ಒಳ್ಳೆ ಸ್ಟಾರ್ಟ್ ಸಿ ಎಂ ಗೌತಮ್. ಗೌತಮ್ ಅವ್ರ ಮೇಲೆ ಬಹಳಷ್ಟು ಜವಾಬ್ದಾರಿ ಇದೆ, ಅವರ ಹೆಗಲ ಮೇಲೆ ಹಲವಾರು ಜವಾಬ್ದಾರಿಯನ್ನು ಹಾಕ್ಕೊಂಡು ತಂಡದ ನಾಯಕರ ಸೂಚನೆ ಮೇರೆಗೆ ಅಂಕಣಕ್ಕೆ ಪ್ರವೇಶ ಮಾಡಿದ್ದಾರೆ. ಒಂದು ವೈಡ್ ಇತ್ತು ಮತ್ತು ಒಂದು ಓಟವನ್ನು ಗಳಿಸ್ಕೊಂಡಿದ್ರು, ಕ್ಯಾಶುವಲ್ ಅಪ್ರೋಚು, ಹಾಗಾಗಿ ತಮ್ಮ ವಿಕೆಟನ್ನು ಒಪ್ಪಿಸಿದ್ರು. ಮತ್ತೊಮ್ಮೆ ಗುಣರಕ್ಷಕರ ನಮ್ಮ ವಿಕೆಟ್ ಕೀಪರ್ ಕಿಚ್ಚ ಸುದೀಪ್ ಅವರ ಸರಿಯಾದ ರೀತಿಯಲ್ಲಿ ಚೆನ್ನನ್ನು ಹಿಡಿಯೋಕ್ಕೆ ಸಾಧ್ಯವಾಗಿಲ್ಲ, ಹಾಗಾಗಿ ಹೊರ ಎಸೆತದ ಮೂಲಕ ನಾಲ್ಕು ಓಟ. ಈ ಒಂದು ಜಂಕ್ಚರಲ್ಲಿ ವೈಡ್ ತುಂಬನೇ ಕಷ್ಟ ಆಗುತ್ತೆ ಬೌಲಿಂಗ್ ಸೈಡ್ಗೆ, ಮೊಮೆಂಟಮ್ ಸ್ಲೈಟ್ಲಿ ಬ್ಯಾಟಿಂಗ್ ಸೈಡ್ಗೆ ಶಿಫ್ಟ್ ಆದಂಗೆ ಕಾಣ್ತಾ ಇದೆ. ಸತತವಾಗಿ ಒಂದು ಬೌಂಡ್ರಿ, ಅದಾದಮೇಲೆ ವೈಡ್ ಜೊತೆಗೆ ಒಂದು ಬೌಂಡ್ರಿ, ಐದು ರನ್ನು ನಾವು ಅಂತರ ಮಾತಾಡ್ತಾ ಇದ್ವಿ, ಎರಡು ಹಿಟ್ಸ್ ಅಷ್ಟೇ ಅಂತ. ಅವರು 73/1 ಇದ್ದರು, ಇವರು 63/1 ಇದ್ದರು. ಸೊ ಅದು ಎಲ್ಲೋ ಗ್ಯಾಪ್ ಕ್ಲೋಸ್ ಆಗ್ತಾನೇ ಇದೆ. ಆಮೇಲೆ ಗೌತಮು ಭಾಳ ಉತ್ತಮವಾದಂಥ ಪ್ರದರ್ಶನ ಮಾಡಿದ್ರು ಕೆ ಪಿ ಎಲ್ ಅಂತ ತಾವು ಹೇಳಿದ್ರಿ. ಅವ್ರನ್ನ ಒನ್ ಡೌನ್ ಕಳಿಸ್ಬೋದಾಗಿತ್ತಲ್ವಾ, ಸ್ವಲ್ಪ ತಡ ಮಾಡಿದ್ದು ಎಲ್ಲೋ ಒಂದು ಕಡೆ ತಪ್ಪಾಗುತ್ತಾ, ಅಥವಾ ಅವ್ರ ಕ್ಯಾಲ್ಕುಲೇಷನ್ ಏನು ಗಣೇಶ್ದು? ನೀವೇ ಹೇಳ್ತಾ ಇದ್ರಿ ಕೆ ಸಿ ಸಿ ಗೆಲ್ಲಬೇಕಷ್ಟೇ ಅಂತ. ಸೊ ಈ ಒಂದು ಕಾಂಬಿನೇಷನ್ಗಳು ಏನೇ ಬಂದ್ರೂ ಒಳ್ಳೆ ಕ್ರಿಕೆಟ್ ಆಡಿದ್ರೆ ಸಾಕು. ಕೆ ಸಿ ಸಿ ಗೆಲ್ಲಬೇಕಾದ್ರೆ ಗೌತಮು ಚೆನ್ನಾಗಿ ಆಡಬೇಕು, ಪ್ರತಿಯೊಬ್ಬರು ಕೂಡ. ಮತ್ತೊಮ್ಮೆ ಉತ್ತಮ ಅಂತ ಹೊಡೆತಾ ಈ ಬಾರಿ ಮಾಡ್ತಾರೆ, ಪ್ರತಿ ಒಂದು ಎಸೆತದಲ್ಲಿ ಓಟದ ಹುಡುಕಾಟ, ಅದರಲ್ಲಿ ಯಶಸ್ಸು. ಈ ಥರ ಬಿಗ್ ಹಿಟ್ಸು ಬೌಂಡ್ರೀಸು ಬರ್ತಾನೆ ಇದ್ರೆ ಅಂತರ ಕಡಿಮೆ ಆಗ್ತಾನೆ ಇರುತ್ತೆ, ರಿಕ್ವೈರ್ಡ್ ರನ್ ರೇಟನ್ನು ಕೂಡ ಕಡಿಮೆ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಇಲ್ಲೂ ಡೆವಲಪ್ ಆಗ್ತಾ ಇದೆ.
ಬಹುಶಃ ಡಗೌಟ್ಸ್ನಲ್ಲಿ ಎಲ್ಲವನ್ನ ಲೆಕ್ಕ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಎಸೆತದಲ್ಲೂ ಕೂಡ ನಾನು ಗಮನಿಸ್ತಾ ಇದ್ದೆ, ಡಗೌಟ್ಸ್ನಲ್ಲಿ ನಮ್ಮ ಶೆಣಾಯವರು ಪ್ರತಿಯೊಂದು ಕೂಡ ಲೆಕ್ಕ ಹಾಕ್ತಾ ಇದ್ದಾರೆ. ಇನ್ನೆಷ್ಟು ಹೊಡಿಬೋದು, ಗೌತಮ್ಗೆ ಬಹುಶಃ ಎಲ್ಲ ಮಾಹಿತಿಯನ್ನು ಕೊಟ್ಟು ಕಳಿಸಿದ್ದಾರೆ ಅನ್ಸತ್ತೆ. ಸಿ ಎಂ ಗೌತಮ್ ಮಾಹಿತಿ ಕೊಟ್ಟಿದ್ದು, ಜೊತೆ ಅವ್ರಿಗೆ ಲಾಸ್ಟ್ ಕೆ ಪಿ ಎಲ್ ಮ್ಯಾಚಲ್ಲಿ ಸೂಪರ್ ಓವರಲ್ಲಿ 3 ಸಿಕ್ಸರ್ ಹೊಡೆದಂಥವ್ರು. ಸೊ ಅದೇ ಒಂದು ಫಾರ್ಮ್ ಇಲ್ಲೂ, ಇನ್ನೊಂದು 3-4 ದಿವಸ ಆಗಿದೆ ಅಷ್ಟೇ ಅದಾಗಿ. ಸೊ ಈ ಫಾರ್ಮ್ ಅಲ್ಲಿ ಇಲ್ಲೂ ಕಾಣಿಸ್ತಾ ಇದೆ. ಯಶಸ್ಸಿನ ಗುಂಗನಲ್ಲಿದ್ದಾರೆ, ಉತ್ತಮವಾದಂತಹ ಹೊಡೆತದ ಪ್ರಯತ್ನ, ಆದರೆ ಒಂದು ಓಟಕ್ಕೆ ಸಂತೃಪ್ತರಾಗಿದ್ದಾರೆ. 77-78 ಎರಡು ಹುದ್ದರಿಯ ನಷ್ಟಕ್ಕೆ ಈ ಒಂದು ರನ್ ಔಟ್ ಆಗಿದ್ದು ನಾವು ನೋಡ್ಬೋದು. ಫಸ್ಟು ಎರಡನೇ ರನ್ನು ಅಡ್ಡನೇ ಇದ್ರು ಬೌಲರ್ ಆದರೂ ಕೂಡ ಜಡ್ಜ್ ಮಾಡಲಿಲ್ಲ, ಅವರು ಫೀಲ್ಡರ್ ಕಲೆಕ್ಟೇ ಮಾಡಲಿಲ್ಲ, ಅದನ್ನು ಅವ್ರು ಗಮನಿಸಲಿಲ್ಲ. ಎರಡು ಹೆಜ್ಜೆ ಇಟ್ಟಿದ್ರೆ ಒಳಗೆ ಬಂದ್ಬಿಟ್ಟಿರೋರು ಸ್ಯಾಕ್ರಿಫೈಸ್ ಮಾಡಿಬಿಟ್ಟಿದ್ದಾರೆ ವಿಕೆಟ್ನ. ಬಹುಶಃ ಅವ್ರಿಗೆ ಓಡಲಿಕ್ಕೆ ಕಷ್ಟ ಆಯ್ತೇನೋ ಅಂತ ಅನ್ಸುತ್ತೆ. ನೀವು ಹೇಳಿದಾಗ ಗಮನ ಕೂಡ ಆ ಚೆಂಡಿನ ಎಲ್ಲಿ ಬಂದಿದೆನೋ ಕೂಡ ಗಮನ ಕೂಡ ಅವರಲ್ಲಿ ಇರಲಿಲ್ಲ. ಅನವಶ್ಯಕವಾದಂಥ ಒಂದು ಹುದ್ದರಿಯಲ್ಲಿ ಕಳ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಪ್ರದೀಪ್ ಪ್ರತಾಪ್ ನಾರಾಯಣ್ ಅವರು ಉತ್ತಮವಾದಂಥ ಅದ್ಭುತವಾದಂಥ ಹೊಡೆತ, ಕಲಾತ್ಮಕವಾದಂಥ ಒಂದು ಹೊಡೆತ, ಕಲಾತ್ಮಕವಾಗಿತ್ತು ಆ ಹೊಡೆತ, ನಿಜಕ್ಕೂ ಬೇಕಿತ್ತು. ನಾ ಹೇಳ್ತಾ ಇದ್ದೆ ಅವರು ಸೆಕೆಂಡ್ ಡಿವಿಷನ್ ಕ್ರಿಕೆಟ್ ಎಲ್ಲ ಆಡಿದಂಥವರು, ಪ್ರತಾಪ್ ಅವರು ಚಾಮರಾಜಪೇಟೆ ಸಿಸಿಗೆ ಆಡಿದಂಥವರು, ಅದನ್ನು ತೋರಿಸ್ತಾ ಇದ್ದಾರೆ ಇಲ್ಲಿ 82-2. ಆ ಯಾವ ಥರ ಅವರು ಆ ಬಾಲ್ನ ಕಾದ್ಬಿಟ್ಟು ಪ್ಲೇಸ್ ಮಾಡಿದ್ದಾರೆ, ಒಂದು ಬೌಂಡ್ರಿ ಸಿಕ್ಕಿದೆ ಇಲ್ಲಿ, ವೇಟ್ ಮಾಡಿ ಲೇಟ್ ಕಟ್ ರೀತಿಯಲ್ಲಿ ಆ ಥರ ಒಂದು ಕಲೆಯನ್ನ ಪ್ರದರ್ಶಿಸಿದ್ದಾರೆ ಇಲ್ಲಿ ಪ್ರತಾಪ್ ಅವರು. ತಮ್ಮ ಪ್ರತಾಪವನ್ನು ಭಾಳ ಚೆನ್ನ ರಜತ್ ಈಗ ಯಾವ ರೀತಿ ತನ್ನ ಪ್ರಭಾವವನ್ನು ಬೀರಲಿಕ್ಕೆ ಸಾಧ್ಯ ಇದೆ? ಕಿಚ್ಚ ಸುದೀಪ್ ಅವರ ಮುಖದಲ್ಲಿ ಸ್ವಲ್ಪ ಮಟ್ಟಿಗೆ ದುಗುಡ ಕಾಣಿಸ್ತಾ ಇದೆ, ಯಾಕೆಂದರೆ ಇನ್ನು 18 ಎಸೆತದಲ್ಲಿ 40 ಓಟವನ್ನು ಗಳಿಸಬೇಕು, ಅಸಾಧ್ಯವಾದದ್ದು ಖಂಡಿತ ಅಲ್ಲ. ನಿಮ್ಮ ಅನುಭವದ ಪ್ರಕಾರ ಈ 18 ಎಸೆತದಲ್ಲಿ ಈ 40 ಗಳಿಸೋದಕ್ಕೆ ಸಾಧ್ಯವ ಇಲ್ವ? ಇಂಪಾರ್ಟೆಂಟ್ ಈ ಓವರನ್ನೇ ಗಣೇಶ್, ಈ ಲೆಫ್ಟ್ ಆರ್ಮ್ ಸ್ಪಿನ್ನರ್ ಓವರ್ನ ಒಂದು 15 ನೋಡಿದ್ರೆ ತುಂಬಾ ಕ್ಲೋಸ್ ಆಗುತ್ತೆ ಮ್ಯಾಚು. ಇದು ಇಂಪಾರ್ಟೆಂಟ್ ಕ್ರೂಷಿಯಲ್ ಓವರು, ಈ ಲೆಫ್ಟ್ ಆರ್ಮ್ ಸ್ಪಿನ್ನರ್ ಯಾವ ಥರ ಮಾಡ್ತಾರೆ ಈ ಓವರ್ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಪ್ರತಿಯೊಂದು ಎಸೆತದಲ್ಲೂ ಕೂಡ ಆ ಓಟವನ್ನು ಗಳಿಸಬೇಕಾದಂಥ ಪ್ರಯತ್ನ, ಈ ಬಾರಿ ಎರಡನೇ ಓಟ ತೆಗೆದುಕೊಳ್ತಕ್ಕಂಥ ಪ್ರಯತ್ನ, ಈ ಬಾರಿ ಮತ್ತೊಂದು ಹುದ್ದರಿಯ ಪತನ. ಔಟ್ ಆದಂಥ ಆಟಗಾರ ಪ್ರತಾಪ್ ಅವರು ತಮ್ಮ ಹುದ್ದರಿಯನ್ನು ಒಪ್ಪಿಸಿಕೊಟ್ಟಿದ್ದಾರೆ. ನೆವರ್ ರನ್ ಆನ್ ಅ ಮಿಸ್ಫೀಲ್ಡ್ ಅಂತ ಹೇಳ್ತಾರೆ. ಇದು ಮಿಸ್ಫೀಲ್ಡ್ ಆದಮೇಲೆ ಅವ್ರು ಜಡ್ಜ್ ಮಾಡಲಿಲ್ಲ, ಅವರು ವಾಪಸ್ ರಿಕವರ್ ಆಗಿ ಅವ್ರ ಥ್ರೋ ಅಷ್ಟು ಚೆನ್ನಾಗಿದೆ ಅಂತ ಅವ್ರು ಎಕ್ಸ್ಪೆಕ್ಟ್ ಮಾಡಿರ್ಲಿಕ್ಕಿಲ್ಲ. ಅವರು ರಿಕವರ್ ಆದಮೇಲೆ ಸೆಹ್ವಾಗ್ ಅವರು ಥ್ರೋ, ಅವರು ಏನೇ ಮಿಸ್ಫೀಲ್ಡ್ ಮಾಡಿದ್ರು ಥ್ರೋ ಅಂತೂ ಕರೆಕ್ಟಾಗಿ ಹೊಡೆದಿದ್ದಾರೆ ಔಟ್. ಇದರೊಂದಿಗೆ 83-2. ಇದೀಗ ನಿರೂಪ್ ಭಂಡಾರಿ ಅಂಕಣದ ಮಧ್ಯೆ ಪ್ರವೇಶ ಮಾಡಿದರೆ ಸಿ ಎಂ ಗೌತಮ್ ಜೊತೆ ಆಡಲಿಕ್ಕೆ. ಲೆಫ್ಟ್ ಆರ್ಮ್ ಸ್ಪಿನ್ನರ್ ಓವರ್ ಕ್ರೂಷಲ್ ಆಗುತ್ತೆ ಅಂತ ಹೇಳಿದೆ ನಾನು. ಇಲ್ಲಿ ಕ್ರೂಷಲ್ ವಿಕೆಟ್ ಬಿದ್ದಿದೆ ಒಂದು ರನ್ ಔಟ್ ಮೂಲಕ. ವೀರೇಂದರ್ ಸೆಹ್ವಾಗ್ ಅವರು ಅವ್ರ ಥ್ರೋ ಬಗ್ಗೆ ಎಲ್ಲರಿಗೂ ಕಾನ್ಫಿಡೆನ್ಸ್ ಇತ್ತು, ಅವ್ರಿಗೂ ಇತ್ತು. ಇದು ಒಂದು ಒಳ್ಳೆ ಕ್ರೂಷಲ್ ವಿಕೆಟ್. ಮೋಸ್ಟ್ಲಿ ಅವರು ಎಸೆದಂಥ ಎಸೆತವನ್ನು ಇವರು ಗಮನಿಸಲಿಕ್ಕೆ ಸಾಧ್ಯ ಆಗಿಲ್ಲ, ಹಾಗಾಗಿ ವಿಕೆಟನ್ನು ಒಪ್ಪಿಸಿದ್ದಾರೆ. ನಿರೂಪ್ ಭಂಡಾರಿ ರಂಗಿತ ರಂಗ ಭಾಳ ಯಶಸ್ಸು ಕಂಡಂಥ ಒಂದು ಚಿತ್ರ. ಶ್ರದ್ಧಾ ಈಗ ಯಾರನ್ನ ಭೇಟಿ ಮಾಡ್ತಾರೆ ಕದ್ ನೋಡೋಣ. ಓವರ್ ಟು ಶ್ರದ್ಧಾ.
ಮ್ಯಾಚಿನ ತುಂಬಾ ಕ್ರೂಷಿಯಲ್ ಹಂತದಲ್ಲಿ ತುಂಬಾ ಕ್ರೂಷಿಯಲ್ ಪ್ಲೇಯರ್ ಜೊತೆ ನಾನು ದಿಲ್ ಖುಷ್ ಆಗಿರೋದು ಬಿಕಾಸ್ ಐ ಆಮ್ ವಿತ್ ತಿಲಕ್ ರತ್ನೆ ದಿಲ್ಶಾನ್. ಹಲೋ, ಹೈ, ಹೌ ಆರ್ ಯು? ಐ ಆಮ್ ಗುಡ್, ತುಂಬಾ ಹ್ಯಾಪಿ, ವೆರಿ ವೆರಿ ಹ್ಯಾಪಿ. ನಾನು ನಿಮ್ಮ ಜೊತೆ ಕನ್ನಡದಲ್ಲಿ ಯಾಕೆ ಮಾತಾಡ್ತಾ ಇದ್ದೀನಿ ಅಂತ ಗೊತ್ತಾಗ್ತಿಲ್ಲ, ಬಿಕಾಸ್ ನಿಮ್ಮನ್ನು ನೋಡಿದಾಗ ನಿಮ್ಮ ಕನ್ನಡ ಬರುತ್ತಂತ ಅನ್ಸುತ್ತೆ. ಡು ಯು ಸ್ಪೀಕ್ ಎನಿ ಕನ್ನಡ? No, I little bit I can understand because of I played for Bangalore RCB 3 years. I used to watch movies and stuff little bit, and that's why it feels like you I can speak in Kannada to you. Wow, looks like you've lost another wicket. ಇದೊಂದು ಒಳ್ಳೆ ವಿಕೆಟ್. ನಾ ಹೇಳ್ತಾನೆ ಇದ್ದೆ ಗಣೇಶ್, ಲೆಫ್ಟ್ ಹ್ಯಾಂಡ್ ಸ್ಪಿನ್ನರ್ ಓವರ್ ಅಲ್ಲಿ ವಿಕೆಟ್ಸ್ ಬಿದ್ರೆ ಫೀಲ್ಡಿಂಗ್ ಟೀಮ್ಗೆ ಅದು ಮೇಲ್ಗೈ ಆಗುವಂತ ಸಾಧ್ಯತೆ ಇರುತ್ತೆ. ಎರಡು ಮೂರು ಸಿಕ್ಸರ್ ಇಲ್ಲ ಬೌಂಡ್ರಿ ಬಂದರೆ ಬ್ಯಾಟಿಂಗ್ ಟೀಮ್ಗೆ ಮೊಮೆಂಟಮ್ ಬರುತ್ತೆ ಅಂತ. ಅದರಂತೆ ಇಲ್ಲಿ ಒಂದು ಒಳ್ಳೆ ಕ್ರೂಷಿಯಲ್ ವಿಕೆಟ್ ಎತ್ತಿದ್ದಾರೆ. ನೀರು ಭಂಡಾರಿ ಔಟ್ ಆಗಿದ್ದಾರೆ 0 ರನ್ಸ್ಗೆ 84 for 4. ನಿರು ಭಂಡಾರಿ ವಿಕೆಟ್ ಅನ್ನು ಒಪ್ಪಿಸಿದ್ದಾರೆ. ನಿಜಕ್ಕೂ ಒಂದು ಒಳ್ಳೆಯ ಓವರ್ ಇದು. ನೀವು ಹೇಳ್ದಂಗೆ ಇದು ಕ್ರೂಷಿಯಲ್ ಓವರು, ಬಟ್ ಬಂದಿರೋ ರಿತೇಶ್ ಭಟ್ಕಲ್ ಈ ಒಂದು ಓ ಇದು ಒಳ್ಳೆ ಒಂದು ಕ್ಯಾಚ್ ತಗೊಂಡಿದ್ದಾರೆ ಕಿಚಾ ಸುದೀಪ್ ಅವರು. ಕಷ್ಟ ಇತ್ತದು ಕ್ಯಾಚ್, ಚೆನ್ನಾಗಿ ತಗೊಂಡಿದ್ದಾರೆ. ಸ್ವಲ್ಪ ಅವರಿಗೆ ಮನಸ್ಸಿಗೆ ಭಾಳ ಬೇಸರ ಇತ್ತು, ಏನೋ ವ್ಯತ್ಯಾಸ ಆಗ್ತಾ ಇದೆ ಅಂತ. ಬಟ್ ಒಳ್ಳೆ ಟೈಮಲ್ಲಿ ಒಂದು ಒಳ್ಳೆ ಕ್ಯಾಚನ್ನು ಹಿಡಿದು ಒಂದು ನೀರು ಭಂಡಾರನ ಹಿಂತಿರಿಸೋದ್ರಲ್ಲಿ ಯಶಸ್ಸಾಗಿದ್ದಾರೆ. ಶ್ರದ್ಧಾ ಅವರೇ ಮುಂದುವರಿಸ್ಬೋದು ನೀವಿನ್ನ. ಓವರ್ ಟು ಶ್ರದ್ಧಾ. All right, so back with Dilshan again. ಈ ಚಲನಚಿತ್ರ ಕಪ್ಪಲ್ಲಿ ದಿಲ್ಶಾನ್ ಅವ್ರ ಪಾರ್ಟಿಸಿಪೇಷನ್ ನಿಜವಾಗ್ಲೂ ಒಂದು ಸ್ವಲ್ಪ ಎಕ್ಸ್ಟ್ರಾ ಸ್ಪೆಷಲ್ ಇದೆ. ಯಾಕಂದರೆ ದಿಲ್ಶಾನ್ ಅವರ ಸ್ವೀಟ್ ಹಾರ್ಟ್, ಇವ್ರ ಹೆಂಡತಿ ಈಸ್ ಆಲ್ಸೋ ಆನ್ ಆ್ಯಕ್ಟರ್, ಮಂಜುಳಾ ಈಸ್ ಆನ್ ಆ್ಯಕ್ಟರ್. ಸೊ ಯು ಸಾರ್ಟ್ ಆಫ್ ನೋ ಹೌ ಟು ಫೀಲ್ ದಿ ಆ್ಯಕ್ಟರ್ಸ್ ದೆನ್? Yeah, I know. I also now start little bit joined with Manjula with one drama in Sri Lanka. I'm now like a family now. So you are also on TV in Sri Lanka? Yes. This is amazing. I also know that you and your wife sing a lot. Yeah. What song do you have in your head right now? We have a lot of songs, but we, Manjula and myself, had one song, Sansare. Let's hear it. Please, two lines. After winning. After we winning. That's a very reassuring thing to say for Golden Star Ganesh. Gedda mele haartarante, I'll wait for that song. Okay. And even if you don't win, everybody is a winner. ಒಂದ್ ಹಾಡ್ ಬೇಕೇ ಬೇಕು ತಿಲಕ್ ರತ್ನ ದಿಲ್ಶಾನ್ ಅವರಿಂದ. ಥ್ಯಾಂಕ್ ಯು ಸೋ ಮಚ್ ಫಾರ್ ಸ್ಪೀಕಿಂಗ್ ವಿತ್ ಅಸ್. ಓವರ್ ಟು ದ ಕಾಮೆಂಟ್ರಿ. ಹಾಡೋದಕ್ಕೆ ಅವರು ಸಿದ್ಧವಾಗಿದ್ದಾರೆ, ಕೇಳೋದಕ್ಕೆ ನಾವು ಕೂಡ ಸಿದ್ಧವಾಗಿದ್ದೀವಿ. ಪ್ರೇಕ್ಷಕರೆಲ್ಲ ಕಾಯ್ತಾ ಇದ್ದಾರೆ ತುದಿಗಾಲಿನಲ್ಲಿ. ಹಾಡು ಕೇಳೋಣ ನಂತರ ಈ ಪಂದ್ಯ ಮುಗಿದ ಮೇಲೆ. ನೀವು ಅವಾಗಿಂದಾನೆ ಈ ಮ್ಯಾಚ್ ಬಗ್ಗೆ ಕೇಳ್ತಾ ಇದ್ರಿ ಗಣೇಶ್. ಈ ಮ್ಯಾಚ್ ಏನಾದರೂ ಬ್ಯಾಟಿಂಗ್ ಸೈಡು ಗೆಲ್ಲಬೇಕು ಅಂತಂದರೆ ಸಿ ಎಂ ಗೌತಮ್ ಆಮೇಲೆ ರಿತೇಶ್ ಭಟ್ಕಲ್ ಜೋಡಿನೇ ಪಾರ್ ಮಾಡಿಸ್ಬೇಕು. ಎರಡು ಓವರಲ್ಲಿ 30 ರನ್ ಹೊಡೆಯುವಂಥ ಕೆಪ್ಯಾಸಿಟಿ ಇರೋವಂಥ ಪ್ಲೇಯರ್ಸ್ ಇವರಿಬ್ಬರು. ಇಂಟ್ರೆಸ್ಟಿಂಗ್ ಅಂತೂ ಇರುತ್ತೆ. ತುಂಬ ಅನುಭವ ಇದೆ, ನಮ್ಮ ಅನಿಲ್ ಹೇಳಿದ ಹಾಗೆ ತುಂಬ ಅನುಭವ ತಮ್ಮ ಹೆಗಲ ಮೇಲಿದೆ, ಜವಾಬ್ದಾರಿ ಇದೆ, ತಂಡವನ್ನು ಕೊಂಡೊಯ್ಯುವಂಥ ಒಂದು ಸಾಮರ್ಥ್ಯ ಇದೆ. ಆದರೆ ಅವಕಾಶ ಭಾಳ ಕಡಿಮೆ ಇದೆ, ಎಸೆತಗಳು ಭಾಳ ಕಡಿಮೆ ಇದೆ. ಆಸೆ ಇದೆ ಆದರೆ ಸಾಧ್ಯವಾ ಗಣೇಶ್? ಅವಕಾಶ ಆಪರ್ಚುನಿಟಿ ಅದು ಯಾವಾಗ ಬರುತ್ತೆ ಹೇಳೋಕ್ಕಾಗಲ್ಲ. ಇದೇ ರೀತಿ ಅನಿರುದ್ಧ್ ಜೋಶಿ ಅವರು ಬೌಲಿಂಗ್ ಮಾಡಿದ್ರು, ಸೂಪರ್ ಓವರು, 3 ಸಿಕ್ಸ್ ಹೊಡೆದಿದ್ರು ಗೌತಮ್. ಅದೇ ಗೌತಮ್ ಇದ್ದಾರೆ ಸ್ಟ್ರೈಕಲ್ಲಿ, ಇವರು ಆಫ್ ಸ್ಪಿನ್ನರ್ ತರುಣ್ ಸುಧೀರು. ಇಂಟ್ರೆಸ್ಟಿಂಗು, ನೋಡ್ಬೇಕು ಏನಾಗುತ್ತೆ ಅಂತ. ಅಲ್ಲಿ ಅನಿರುದ್ಧ್ ಜೋಶಿ, ಬಟ್ ಆದರೆ ಇಲ್ಲಿ ಸುಧೀರ್ ಸಾಧ್ಯನಾ? ವ್ಯತ್ಯಾಸ ಇರುತ್ತೆ ಅವರಿಬ್ಬರು ಬೌಲಿಂಗ್ನಲ್ಲಿ. ತರುಣ್ ಸುಧೀರ್ ಏನು ಕಡಿಮೆ ಬೌಲರ್ ಅಲ್ಲ, ಅವ್ರೂ ತುಂಬ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ. ಅವ್ರ ಸೈಜ್ ಮೇಲೆ ಹೋಗ್ಬೇಡಿ, ಅವ್ರು ಒಳ್ಳೆ ಕ್ರಿಕೆಟರೇ ಅವ್ರೂ. ಇಲ್ಲ ಆ ಥರ ಅಲ್ಲ ನಾನು ಹೇಳಿದ್ದು, ಏನು ಅಂತಂದರೆ ಏನೇ ಆದರೂ ಕೂಡ ಒತ್ತಡ ಭಾಳಷ್ಟಿದೆ. ಉತ್ತಮವಾದಂಥ ಹೊಡೆತ ಈ ಬಾರಿ ಸ್ವಾರ್ಯಾಗ್ ವಿಭಾಗದಲ್ಲಿ ದಬ್ಬಿದ್ದಾರೆ. 4 ಓಟವನ್ನು ಗಳಿಸ್ಕೊಂಡಿದ್ದಾರೆ. ಅನಿಲ್ ಕುಮಾರ್ ಅವರು ಮಾತಿಗೆ ಮನ್ನಣೆಯನ್ನು ಕೊಟ್ಟಿದ್ದಾರೆ ಭರ್ಜರಿ ಅಥವಾ ಬೌಂಡ್ರಿ. ಅನಿಲ್, ನಿಮ್ಮ ಮಾತಿಗೆ ಮನ್ನಣೆ ಸಿಕ್ಕಿದೆ.
ನಾವು ನೋಡಿದೀವಲ್ಲ ಜಸ್ಟ್ ನಾಲ್ಕು ದಿವಸ ಆಗಿದೆ ಅಲ್ಲಿವರೆಗೂ ಕೆ ಪಿ ಎಲ್ನ ನೋಡ್ತಾ ಇದ್ದಿದ್ರಿಂದ ಗೊತ್ತು ಆ ಏರಿಯಾಸ್ ಹಾಕಿದ್ರೆ ಅವರು ಡೆಫಿನೆಟ್ಲಿ ಒಂದು ಬಿಗ್ ಹಿಟ್ಸ್ ಹೊಡೆಯುವಂಥ ಕೆಪಾಸಿಟಿ ಇರುವಂಥ ಪ್ಲೇಯರು ಸಿ ಎಂ ಗೌತಮ್ ಅವರು ಇಲ್ಲಿ ಕಿಚ್ಚ ಸುದೀಪ್ ಅವರು ಸುಧೀರ್ ಅವ್ರನ್ನ ತಂದಿದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆ ಕಡೆಯಲ್ಲಿ ಉದ್ಭವ ಆಗಬಹುದೇನೋ ಗೊತ್ತಿಲ್ಲ ನನಗೆ ಪಂದ್ಯ ಮುಗಿದ ಮೇಲೆ ಅದರ ಬಗ್ಗೆ ಮಾತನಾಡುವ ಯಾರಿಗೂ ಗೊತ್ತಿಲ್ಲ ಬಟ್ ಕೆ ಸಿ ಸಿ ಗೆಲ್ಲಬೇಕು ಅದೇ ಇಂಪಾರ್ಟೆಂಟ್ ಅಂತ ಎಲ್ಲರೂ ಹೇಳಿದ್ದಾರೆ ಅವರು ಹೇಳಿದ್ದಾರೆ ಸೊ ಇದೊಂದು ಒಳ್ಳೆ ಓವರ್ ಆಗಿ ವಿಕೆಟ್ ಬಂದರೆ ಡೆಫಿನೆಟ್ಲಿ ಖುಷಿ ಪಡ್ತಾರೆ ಇಲ್ಲಾಂದ್ರೆ ಕೆ ಸಿ ಸಿ ಗೆಲ್ತು ಅಂತಾನೆ ಅನ್ಕೊಂಡಿರ್ತಾರೆ ಎಲ್ಲರಿಗೂ ಒಂದು ಒಕ್ಕರಲ ಮನವಿ ಏನು ಅಂತ ಎಲ್ಲರಿಗೂ ಕೂಡ ಕೆ ಸಿ ಸಿ ಗೆಲ್ಲಬೇಕು ಅಂತ ಇರ್ತಾರೆ ಆದರೆ ಒಳಗಡೆ ಒಂದು ಆಸೆ ಅನ್ನೋದು ಇರುತ್ತೆ ನಾನು ಗೆಲ್ಲಬೇಕು ನಮ್ಮ ತಂಡ ಗೆಲ್ಲಬೇಕು ಅನ್ನೋತಾನೆ ಇಲ್ಲಾಂದ್ರೆ ಹೋರಾಟ ನಡೆಸೋ ಅವಶ್ಯಕತೆ ಇಲ್ಲ ಅದಂತೂ ಆ ಥರ ಕಾಂಪಿಟೇಟಿವ್ ಮೋಡ್ ಇರಲೇಬೇಕು ಅದು ಇದ್ರೇ ಚಂದ ಸುದೀಪ್ ಮತ್ತೊಮ್ಮೆ ಈ ಬಾರಿ ಒಂದು ಒಳ್ಳೆ ಅವಕಾಶ ಸಿಗುತ್ತಾ ಈ ಬಾರಿ ಔಟ್ ಸುಧೀರ್ ಅವರ ಬೌಲಿಂಗ್ ನಲ್ಲಿ ಅತ್ಯುತ್ತಮವಾದ ಹೊಡೆತ ಪ್ರಯತ್ನದಲ್ಲಿ ಅನಿಲ್ ಅವರೇ ನಿಮ್ಮ ಮಾತು ಸತ್ಯವಾಗಿದೆ ಸುಧೀರ್ ಅವರ ಕಡೆಗಣಿಸೋದಕ್ಕೆ ಸಾಧ್ಯ ಇಲ್ಲ ಗುದ್ದಡಿಯನ್ನ ಪಡೆದಿದ್ದ ಪರವಾಗಿಲ್ಲ ಅವರು ಬೌಂಡ್ರಿನೂ ಹೊಡೆದ್ರು ಇವ್ರನ್ನ ಕಡೆಗಣಿಸಂಗಿಲ್ಲ ಅಂತ ಹೇಳಿದ್ವಿ ಆ ರೀತಿ ವಿಕೆಟ್ ಅನ್ನು ಎತ್ತಿದ್ರು ಸುಧೀರ್ ಅವರು ಸುಮಾರು ಈ ತರ ಬೌಲಿಂಗ್ ಮಾಡಿದ್ದಾರೆ ಈ ಒಂದು ಮಿಡ್ಲ್ ಮಾಡಕ್ ಆಗ್ಲಿಲ್ಲ ಸಿ ಎಂ ಗೌತಮ್ಗೆ ಅವ್ರ ಐಡಿಯಾ ಏನೋ ಇಂಟೆಂಟ್ ಕರೆಕ್ಟ್ ಆಗಿತ್ತು ಬಟ್ ಕರೆಕ್ಟಾಗಿ ಅಂಡರ್ ದ ಬಾಲ್ ಹೋಗಿ ಅವರು ಮಿಡ್ಲ್ ಮಾಡೋಕ್ಕಾಗಲಿಲ್ಲ ಅದರಂತೆ ಔಟ್ ಆಗಿದ್ದಾರೆ 15 ರನ್ಗೆ 7 ಬಾಲಲ್ಲಿ 96/5 ಹತ್ತು ಎಸೆತದಲ್ಲಿ 26 ಓಟ ಸುಧೀರ್ ಒಂದು ಮ್ಯಾಜಿಕ್ ಅನ್ನು ಮಾಡಿದ್ದಾರೆ ತಂಡಕ್ಕೆ ಒಂದು ಯಶಸ್ಸನ್ನು ಮತ್ತೊಂದು ಹುದ್ದರಿ ಪಡಿತಕ್ಕಂಥ ಸಾಧ್ಯತೆ ಇದೆ ಆದರೆ ನೇರವಾಗಿ ಅಂಕಣವನ್ನು ಸೇರಿಕೊಂಡಿದ್ದಾರೆ ಹಾಗಾಗಿ ಯಾವುದೇ ತೊಂದರೆ ಆಗಿಲ್ಲ ಇಲ್ಲಿಂದ ಈಚೆಗೆ ಬೌಂಡ್ರಿ ಸಿಕ್ಸರ್ ಸುರಿಮಳೆ ಆಗಲೇಬೇಕು ಗೆಲ್ಲೋದಕ್ಕೆ ಇಲ್ಲಾಂದ್ರೆ ದೂರ ಹೋಗ್ತಾ ಇದೆ ಬ್ಯಾಟಿಂಗ್ ಟೀಮ್ ಕನಸು ದೂರ ಆದಂಗೆ ಕಾಣ್ತಾ ಇದೆ ಖಂಡಿತವಾಗಲಿಲ್ಲ ಔಟ್ ಆದಂಥ ಪರಿ ನಾವು ನೋಡ್ತಾ ಇದ್ದೀವಿ ಸುಧೀರ್ ಅವರಿಗೆ ಅದ್ಭುತವಾದ ಯಶಸ್ಸು ನೋಡಿದ್ಯಾ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನಾನು ವಿಕೆಟ್ ತೆಗೆದ್ನೋ ಇಲ್ವೋ ಅಂತ ಹೇಳಿ ಸುದೀಪ್ ಅವರಿಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಸರಿ ನೋಡು ನಿನ್ನ ಮನೆ ಕಡೆ ನಡಿ ಅಂತ ಹೇಳಿ ಅವರಿಗೆ ಆದೇಶವನ್ನು ಮಾಡಿಕೊಟ್ಟಿದ್ದಾರೆ ಸುಧೀರ್ ಅವರು ಒಂದು ಸ್ನೇಹ ಮನೋಭಾವದಲ್ಲಿ ಅದನ್ನೆಲ್ಲ ಮಾತನಾಡೋದು ಸಹಜ ರಭಸವಾಗಿ ಹೊಡೆದಿದ್ದಾರೆ ಬೌಲರ್ ತಲೆ ಮೇಲೆ ಹೊಡೆದಿದ್ದಾರೆ ಯಾವುದೇ ಅವಕಾಶ ಇಲ್ಲ ಭರ್ಜರಿಯಾದ ಸಿಕ್ಸ ರಿತೇಶ್ ಭಟ್ಕಲ್ ನಾ ಹೇಳಿದೆ ಸಿ ಎಂ ಗೌತಮ್ ಜೊತೆಗೆ ಯಾರಾದರೂ ಈ ಒಂದು ಮೊತ್ತ ದಾಟಿಸ್ಬೇಕಾದ್ರೆ ರಿತೇಶ್ ಭಟ್ಕಲ್ ಅವರು ಇಂಪಾರ್ಟೆಂಟ್ ಆಗ್ತಾರೆ ಅಂತ ಅವ್ರಿಗೂ ಎಬಿಲಿಟಿ ಇದೆ ಸಿಕ್ಸ್ ಓಡಿ ಎಬಿಲಿಟಿ ಅದನ್ನು ತೋರಿಸ್ಕೊಟ್ರು ಅಂಡರ್ ದ ಬಾಲ್ ಬಂದು ಬ್ಯಾಟ್ ಸ್ಪೀಡ್ ಏನಿತ್ತು ಬ್ಯಾಟ್ ಸ್ವಿಂಗ್ ಏನಿತ್ತು ಸಿಕ್ಸರನ್ನು ಹೋಯಿತು ಆಚೆ ಔಟ್ ಹೋಯಿತು ಒಳ್ಳೆ ಅವಕಾಶ ಆದರೆ ಇನ್ನು 8 ಎಸೆತದಲ್ಲಿ 19 ಬಹುಶಃ ಪ್ರೇಕ್ಷಕರೆಲ್ಲ ತುದಿಗಾಲಿನಲ್ಲಿ ನಿಂತಿರ್ತಾರೆ ಇದು ಸಾಧ್ಯವಾ ಇನ್ನು 8 ಎಸೆತ ಇದೆ ಸುಧೀರ್ ಯಾವ ರೀತಿ ಮ್ಯಾಜಿಕ್ ಮಾಡ್ತಾರೆ ಮತ್ತೊಮ್ಮೆ ರಭಸವಾದಂತ ಹೊಡೆತ ಯಾವುದೇ ಅವಕಾಶ ಅಲ್ಲ ಭರ್ಜರಿಯಾದ ಮತ್ತೊಂದು ಸಿಕ್ಸ ಇದು ಫೀಟ್ ಯೂಸ್ ಮಾಡಿ ಅವ್ರಿಗೆ ಗೊತ್ತಿತ್ತು ಮುಂದೆ ಅಂತೂ ಹಾಕಲ್ಲ ಅಂತ ಸ್ವಲ್ಪ ಲೆಂತ್ ಹಿಂದೆ ಹಾಕ್ತಾರೆ ತರುಣ್ ಸುಧೀರ್ ಅವರು ಅಂತ ಅವ್ರಿಗೆ ಮನವರಿಕೆ ಆಗಿತ್ತು ಅದರಂತೆ ಫೀಟ್ ಯೂಸ್ ಮಾಡಿ ಪಿಚ್ ಆಫ್ ದ ಬಾಲ್ಗೆ ಹೋಗಿ ಸ್ಟ್ರೇಟ್ ಥ್ರೂ ದ ಲೈನ್ ಹೊಡೆದಿದ್ದಾರೆ ಒಂದು ಒಳ್ಳೆ ಇಟ್ಟು ಹ್ಯಾಂಡ್ ಸ್ಪೀಡು ಚೆನ್ನಾಗಿತ್ತು ಸಿಕ್ಸರ್ ಬಹಳ ಅತ್ಯುತ್ತಮವಾದಂಥ ರಿತೇಶ್ ಭಟ್ಕಳನ್ನ ಮರೆಯುವ ಹಾಗೆ ಸಾಧ್ಯ ಇಲ್ಲ ಸುಧೀರ್ ಸ್ವಲ್ಪ ಮಟ್ಟಿಗೆ ಕಸಿವಿಸಿ ಉಂಟಾಗಿದ್ದಾರೆ ಹಾಗೆ ಕಿಚ್ಚ ಸುದೀಪ್ ಕೂಡ ಡಗೌಟ್ಸ್ನಲ್ಲೂ ಕೂಡ ಎಲ್ಲರಿಗೂ ಆತಂಕ ಇದೆ ಪ್ರೇಕ್ಷಕರಿಗೂ ಕೂಡ ಆತಂಕ ಮತ್ತೊಮ್ಮೆ ರಭಸವಾದಂತ ಹೊಡೆತ ಇದು ಕೂಡ ಆ ಥರ ಒಂದು ಪಿಕಪ್ ಶಾಟು ಸ್ಲಾಗ್ ಸ್ವೀಪ್ ಹೊಡೆದಿದ್ದಾರೆ ಇದೂ ಅಷ್ಟೇ ಬೌಂಡ್ರಿಂದ ಆಚೆಗೆ ಸಿಕ್ಸರು ರಿತೇಶ್ ಭಟ್ಕಲ್ ಅವರು ಅವ್ರು ತೋರಿಸಿದ್ದಾರೆ ಅವ್ರು ಯಾವ ಥರ ಕೆಪಾಸಿಟಿ ಇದೆ ಬ್ಯಾಟಿಂಗು ಅವ್ರು ಒಂದು ಒಳ್ಳೆ ಆಲ್ರೌಂಡರ್ ಕೂಡ ಕರ್ನಾಟಕ ಎ ಸೈಡ್ಗೆ ಆಡಿದಂಥವ್ರು 109/5 ಇದು ನೋಡಬೇಕು ಸಿಕ್ಸ್ ಇಲ್ಲ ಬೌಂಡ್ರಿ ಅಂತ ಎಲ್ಲಿ ಬಿದ್ದಿದೆ ಅಂತ ಕೊನೆಯಲ್ಲಿ ಆಲ್ಮೋಸ್ಟ್ ಕ್ಯಾಚ್ ಹಿಡಿಯೋದಕ್ಕೆ ಫೀಲ್ಡರ್ ಹೋಗಿದ್ದು ಆಲ್ಮೋಸ್ಟ್ ಹತ್ರ ಬಂದಿದ್ದರು ಸೊ ಜಡ್ಜ್ ಮಾಡೋಕ್ಕಾಗಲಿಲ್ಲ ಓ ಜಸ್ಟ್ ಇನ್ಸೈಡ್ ಬಿದ್ದಿದೆಯಾ ತುಂಬ ಕನ್ಫ್ಯೂಸಿಂಗ್ ಆಗಿದೆ ಅವ್ರ ಕೈ ತಾಕ್ಬಿಟ್ಟು ಬೌಂಡ್ರಿ ಲೈನ್ ಒಳಗೆ ಬಿದ್ದಂಗಿದೆ
ಇನ್ನೊಂದು ಆಂಗಲಲ್ಲಿ ನಾವು ನೋಡಬೇಕಾಗುತ್ತೆ, ಯಾಕಂದ್ರೆ ಇಲ್ಲಿ ನಮಗೆ ಸರಿಯಾಗಿ ಗೋಚರವಾಗ್ತಾ ಇಲ್ಲ. ಇನ್ನೊಂದು ಆಂಗಲಲ್ಲಿ ನೋಡಿದ್ರೆ ಬಹುಶಃ ನಮಗೆ ಅರ್ಥವಾಗಬಹುದು. ಇದೊಂದು ಬೌಂಡ್ರಿನೇ ಇದು. ನಮ್ಮಿಲ್ಲಿ ಕೆ ಶ್ರೀನಾಥ್ ಅವರು ತುಂಬಾ ಐಸೈಟ್ ಚೆನ್ನಾಗಿದೆ, ಇಲ್ಲಿಂದಾನೆ ನೋಡಿ ಹೇಳ್ಬಿಟ್ರು ಅವ್ರು ಒಳ್ಳೆ ಅಂಪೈರ್ ಕೂಡ. ಇಲ್ಲಿಂದ ನೋಡಿ ಜಿ ಕೆ ಸಿಕ್ಸ್ ಅಲ್ಲಪ್ಪ ಬೌಂಡ್ರಿ ಅಂತ ಹೇಳೇ ಬಿಟ್ರು ಅವರು. ಯಾವುದೇ ತೊಂದರೆ ಇಲ್ಲ, ಬೌಂಡ್ರಿ ನಾಲ್ಕು ಓಟ ಗಳಿಸ್ಕೊಂಡಿದ್ರು. ಆದರೆ ಒಂದು ಒಳ್ಳೆಯ ಓವರ್ ಅನ್ನ ನಾವು ನೋಡಿದ್ವಿ. ಸುಧೀರ್ ಅವರ ಒಂದು ಎಸೆತ ಬಹಳ ಉತ್ತಮವಾಗಿ ತಳಿಸಿದ್ರು. ಒನ್ 13 for 5. ಕುತೂಹಲಕಾರಿ ಘಟ್ಟಕ್ಕೆ ಈ ಒಂದು ಪಂದ್ಯ ಸಾಗ್ತಾ ಇದೆ. ಇನ್ನು ಇದರೊಂದಿಗೆ 6 ಎಸೆತದಲ್ಲಿ 9 ಓಟವನ್ನು ಗಳಿಸಬೇಕು. ಹೇಗೆ ಗಳಿಸ್ತಾರೆ ನಮ್ಮ ಶ್ರೀನಾಥ್ ಅವರ ವೀಕ್ಷಕೋಣೆಯಲ್ಲಿ ನೋಡೋಣ. ಮ್ಯಾಚ್ ಕಮಿಂಗ್ ಅಪ್. ಯಶ್ ಶಿವಣ್ಣ ಅವರು ಕ್ಯಾಪ್ಟನ್ ಆಗಿದೆ. ಕನ್ನಡ ಚೆನ್ನಾಗಿ ಕಪ್ನ ಮ್ಯಾಚ್ ನಂಬರ್ 2 ಬರ್ತಾ ಇದೆ, ಎಲ್ಲರೂ ಕಾಯ್ತಾ ಇರಿ. ಸದ್ಯಕ್ಕೆ ಈ ಒಂದು ಕೆ ಸಿ ಸಿ ಸೆಕೆಂಡ್ ಸೀಸನ್ ನ ಮೊದಲನೇ ಪಂದ್ಯ ಜಿ ಕೆ, ಇದಕ್ಕಿನ್ನ ಒಂದು ಬೆಟರ್ ಸ್ಟಾರ್ಟ್. 9 ರನ್ 6 ಬಾಲ್ಗಳಲ್ಲಿ 5 ವಿಕೆಟ್ ಇದೆ ಕೈಯಲ್ಲಿ. ಇದಕ್ಕಿನ್ನ ಒಂದು ಬೆಟರ್ ಸ್ಟಾರ್ಟ್ ಬೇಕಾಗಿತ್ತ? ಎಂಥ ಒಂದು ಪ್ರೇಕ್ಷಕರು ಬಂದಿದ್ದಾರೆ ಈ ಒಂದು ಮ್ಯಾಚನ್ನು ನೋಡೋಕ್ಕೆ. ಕರೆಕ್ಟ್ ಕುಮಿ ಹೇಳೋದು, ಈ ಥರ ಸ್ಟಾರ್ಟು, ಹೈ ಸ್ಕೋರಿಂಗ್ ಗೇಮು, ಅದರಂತೆ ಚೇಸು ಕೂಡ. ಇವಾಗ 5 balls 8 runs, ಎಕ್ಸೈಟಿಂಗ್ ಆಗಿದೆ ಅಂತಲೇ ಹೇಳ್ಬೋದು. ಇವಾಗ ಇತ್ತೀಚೆಗೆ ನೀವು ಸೂಪರ್ ಓವರ್ ಬಗ್ಗೆ ಹೇಳ್ತಾ ಇದ್ರಿ, ನನ್ನ ಮನಸ್ಸಿಗೆ ಏನೋ ಅನಿಸ್ತಾ ಇದೆ ಈ ಫಸ್ಟ್ ಮ್ಯಾಚೇ ಸೂಪರ್ ಓವರ್ ಆಗುತ್ತೆ ಅಂತ. ಯಾಕಂದರೆ ಇತ್ತೀಚೆಗೆ ನಡೆದ ಕೆ ಪಿ ಎಲ್ ಮ್ಯಾಚಲ್ಲಿ ನಡೆದು ಸೂಪರ್ ಓವರ್ ನಾನು ಅಂಪೈರ್ ಆಗಿದ್ದೆ. ನನ್ನ ಮನಸ್ಸಿಗೆ ಏನು ಅನಿಸುತ್ತೋ, ಬಹುಶಃ 10 ರಲ್ಲಿ 9 ಸಲ ಆಗಿದೆ ಸೂಪರ್ ಓವರ್ ಆಯಿತು ಅಂದರೆ ಈ ಎರಡು ಕಣ್ಣಿಗೂ ಬೆಣ್ಣೆನೆ ನಿಜವಾಗ್ಲೂ. ಇದಕ್ಕಿನ್ನ ಬಂದು ಒಂದು ಬೆಟರ್ ಸ್ಟಾರ್ಟ್ ಸಿಗಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ನನಗೆ ಗೊತ್ತು ನಿಮ್ಮ ಸೂಪರ್ ಓವರ್ ಮರ್ತಿರಲ್ಲ ಈ ಇತ್ತೀಚೆಗೆ ಆಗಿದ್ದ ಪಂದ್ಯದಲ್ಲಿ ಅಂತಾನೆ. ಅದಕ್ಕೆ ನೀವು ಅಲ್ಲೆಲ್ಲೋ ಇದೆ ಅಷ್ಟು ದೂರದಲ್ಲಿ, ನಾವೆಲ್ಲ 6 ಅಂದ್ಕೊಂಡ್ವಿ ನೋಡಿ ಎಷ್ಟು ಐಸೈಟ್ ನಿಮಗೆ ಬೌಂಡ್ರಿ ಅಂತ ಇಲ್ಲಿಂದಾನೆ ಹೇಳ್ಬಿಟ್ರಿ. ಒಂದು ಬಲವಾದ ಒಂದು ಅಪೀಲ್ ಖಂಡಿತವಾಗ್ಲೂ. ಇದು ನೇಕೆಡ್ ಐಯಲ್ಲಿ ನೋಡಿದಾಗ ಇಂಪ್ಯಾಕ್ಟ್ ಔಟ್ ಸೈಡ್ ಲಾಸ್ಟ್ ಸ್ಟಂಪ್ ಅಂತ ಕಾಣಿಸ್ತಾ ಇದೆ. ಒಂದು ಅಂಪೈರ್ ಟೋಪಿ ಹಾಕೊಂಡು ನಾನು ಮಾತಾಡ್ತಾ ಇದ್ದೀನಿ ಅಂಪೈರ್ ಪರವಾಗಿ. ರೀಪ್ಲೇ ನೋಡಿದ್ರೆ ಖಂಡಿತವಾಗ ಅದೇ ಕಾಣಿಸುತ್ತೆ. ಕೇಶವ್ ಕೊಳ್ಳೆ ಅವ್ರದ್ದು ಭಾಳ ಒಳ್ಳೆ ನಿರ್ಣಯ, ಆದರೆ ಫೀಲ್ಡಿಂಗ್ ಸೈಡ್ ಅವ್ರು ಬಂದು ಒಂದು ರಿವ್ಯೂ ತೊಗೊಂಡಿದ್ರು, ತುಂಬಾ ಸಫಲ ಇದ್ರು. ಇಂಪ್ಯಾಕ್ಟ್ ಔಟ್ ಸೈಡ್ ದಿ ಲಾಸ್ಟ್ ಸ್ಟಂಪ್ ಅಂತಾನೆ ಅನ್ನಿಸ್ತಾ ಇದೆ. ಇಲ್ಲಿ ಒಂದು ಡಿಸೈಡ್ ಮಾಡಿದ್ರು, ಅಲ್ಲಿ ಒಂದು ಸಿಂಗಲ್ ತೊಗೊಳೋದು ಒಂದು ಸಾಧ್ಯತೆ ಇತ್ತು. ರಿತೇಶ್ ಭಟ್ಕಲ್ ಅವರು ಬೇಡ, ಇನ್ನು 4 ಬಾಲ್ ನಾನೇ ಫೇಸ್ ಮಾಡ್ತೀನಿ, ವಿನ್ ಆಗೋಕ್ಕೆ ಚಾನ್ಸ್ ಇದ್ದರೆ ನನ್ನ ಇಂಡಿಯಿಂದನೇ ನಾನೇ ಆಡಬೇಕು, ಇಲ್ಲಿ ಸ್ಟ್ರೈಕ್ ತೊಗೊಬೇಕು ಅನ್ನೋ ಒಂದು ನಿರ್ಣಯ ಮಾಡ್ಕೊಂಡಿದ್ದಾರೆ, ದೃಢ ನಿರ್ಣಯ. ಖಂಡಿತ ಇಲ್ಲಿ ನೋಡಿದ್ರೆ ನೀವು ಭಾಳ ಒಳ್ಳೆ ಒಂದು ಚೆಂಡಿದು. ರಿತೇಶ್ ಭಟ್ಕಲ್ ರೂಮ್ ಕ್ರಿಯೇಟ್ ಮಾಡಿ ಹೊಡಿಬೇಕು ಅಂತ. ಜಸ್ಟ್ ನೋಡಿ ಇಂಪ್ಯಾಕ್ಟ್ ನೋಡಿದ್ರೆ ಜಸ್ಟ್ ಔಟ್ ಸೈಡ್ ದ ಆಫ್ ಸ್ಟಂಪ್ ಅಂಪೈರ್ದು, ಭಾಳ ಒಂದು ನಿರ್ಣಯ ಇದರಲ್ಲಿ. ಟಿ ವಿ ಅಂಪೈರ್ ಇದನ್ನು ರಿವ್ಯೂ ಮಾಡ್ತಾ ಇದ್ದಾರೆ, ಖಂಡಿತವಾಗ್ಲೂ ನಾಟ್ ಔಟ್ ಅಂತ ಬರುತ್ತೆ. ಭಾಳ ಒಳ್ಳೆ ನಿರ್ಣಯ ಮನು ಪಾಷಾ ಅವರಿಂದ, ಭಾಳ ಒಳ್ಳೆ ನಿರ್ಣಯ, ಒಳ್ಳೆ ನಿರ್ಣಯ. ಆ ಮಧ್ಯದಲ್ಲಿ ಬ್ಯಾಟ್ ಬ್ಯಾಟ್ ಅಂತಾನು ತೋರಿಸ್ತಾ ಇದ್ರು ರಿತೇಶ್ ಭಟ್ಕಲ್ ಅವರು. ಫುಲ್ ಎಕ್ಸೈಟ್ಮೆಂಟ್ ಅವ್ರಿಗೂ ಆಗಿಬಿಟ್ಟಿದೆ. ಕೆ ಪಿ ಎಲ್ ಆಡ್ಕೊಂಬಂದ್ರೂ ಇದು ಬೇರೆ ರೀತಿ, ಬೇರೆ ಪ್ಲೇಯರ್ಸ್ ಇನ್ವಾಲ್ವ್ ಆಗಿ ಇಂಟರ್ನ್ಯಾಷನಲ್ ಪ್ಲೇಯರ್ಸು ಸಿನಿಮಾದವ್ರ ಜೊತೆ ಆಡ್ತಾ ಇದ್ರು. ಒಂದು ಒಳ್ಳೆ ಮ್ಯಾಚು, 121 chasing, ಆ ಎಕ್ಸೈಟ್ಮೆಂಟು ಇವರಲ್ಲೂ ಕಾಣ್ತಾ ಇದೆ. ಅದು ಹಳೆ ಕಾಲದಲ್ಲಿ ಹೇಳ್ತಿದ್ವಿ, ಹುಟ್ಟುಗುಣ ಸುಟ್ಟರು ಹೋಗಲ್ಲ ಅಂತ. ಅವಾಗ ನಾವು ಆಡೋವಾಗ ಹೀಗೆ ಮಾಡ್ತಿದ್ದಿದ್ದು, ಬಾಲ್ ತೈಪಾಡ್ಕೊಂಡ್ರೆ ಬ್ಯಾಟ್ ತೋರಿಸ್ತಾ ಇದ್ವಿ ಆ ಥರ. ಇನ್ನಿವೆ ಈ ಸ್ಪಿರಿಟ್ ಯಾವ ಥರ ಇದೆ ಈ ಟೋರ್ನಮೆಂಟಲ್ಲಿ ಫಸ್ಟ್ ಮ್ಯಾಚಲ್ಲಿ ಅನ್ನೋದು ಖಂಡಿತವಾಗ್ಲೂ. ಹೋಗ್ತಾ ಹೋಗ್ತಾ ಇಟ್ ಕ್ಯಾನ್ ಓನ್ಲಿ ಗೆಟ್ ಬೆಟರ್ ಫ್ರಮ್ ಇಯರ್ ಅನಿಸುತ್ತೆ. ನೋಡಬೇಕು 4 ಬಾಲಲ್ಲಿ 8 ರನ್ನು ಏನು ಮಾಡ್ತಾರೆ ಅನ್ನೋದು. ಈಸಲಿನೂ ಅದೇ ಥರನೇ ನಿರ್ಣಯ ಅವರು ತೊಗೊಂಡಿದ್ದಾರೆ, ನಾನು ಇನ್ನು 3 ಬಾಲ್ ನಾನೇ ಅಪ್ಪ ಫೇಸ್ ಮಾಡ್ತೀನಿ, ಇಲ್ಲಿಂದ ನಾನೇ 8 ರನ್ ನೋಡಿದ್ದೀನಿ ಟೀಮ್ಗೆ ಅಂತ ಅವರು ದೃಢ ನಿರ್ಧಾರ ಮಾಡಿಬಿಟ್ಟಿರಂಗಿದೆ. ಯಾವ ರೀತಿ ಇದು ಕೊನ್ಗೊಳ್ಳುತ್ತೆ ತುಂಬಾ ಎಕ್ಸೈಟ್ಮೆಂಟ್ ನಮಗೂ ಇಲ್ಲಿ ತರಿಸ್ತಾ ಇದ್ದಾರೆ ರಿತೇಶ್ ಭಟ್ಕಲ್ ಅವರು. ಹೀಗೆ ಯಾವಾಗಲೂ ಒಂದು ಪ್ಲೇಯರ್ ಆಗಿದ್ದನ್ನ ವಾಚೆಯುವ ಕೂತಾಗ ಏನಾಗುತ್ತೆ ಅಂದರೆ ನಾವು ನಡುವಲ್ಲಿದ್ದರೆ ನಮಗೆ ಈ ಪ್ರೆಷರ್ ಇರಲ್ಲ. ನಿಜವಾಗ್ಲೂ ಹೇಳ್ತಾರಂಗೆ ನನಗೆ ರೋಮ ನಿಂತ್ಕೊಳ್ತಾ ಇದೆ. ಆ್ಯಕ್ಚುಲಿ ಏನಪ್ಪ ಇವರು ಮಾಡ್ತಾ ಇರೋದು ಸರಿನಾ, ಇವರೊಂದು ಮೈನ್ ಪ್ಲೇಯರು, ಸೊ ಇವರೇ ಸ್ಟ್ರೈಕ್ ತೊಗೊಂಡು ನಾನು ಮುಗಿಸ್ತೀನಿ ಅಂತ. ಬೈ ಚಾನ್ಸ್ ಇವ್ರು ಈ 3 ಬಾಲಲ್ಲಿ 8 ರನ್ ಹೊಡಿಲಿಲ್ಲ ಅಂದ್ಕೊಳ್ಳಿ, ಅವ್ರ ಮೇಲೆ ಯಾವ ಥರ ಒಂದು ಪರಿಣಾಮ ಬೀರತ್ತೆ ಅಂತ. ಬಟ್ ಅಂದರೂ ನೋಡಿ
ಇಚ್ಛಾ ಸುದೀಪ್ ಅವರು ಎಂಥ ಒಂದು ಕೂಲ್ ಮೈಂಡ್ ಅಂತ ಹೇಳ್ಬೋದು. ಎಂ ಎಸ್ ಧೋನಿ ಥರ ಇದ್ದಾರೆ, ಹಿಂದೆ ಅದೇ ನಂಬರ್ ಸೆವೆನ್ ಜೆರ್ಸಿ ಹಾಕೊಂಡಿದ್ದಾರೆ. ಓಳಿ ಎರಡು ಇವರು ಡಿಸೈಡ್ ಮಾಡಿದ್ರು, ಬೌಲರ್ ಡಿಸೈಡ್ ಮಾಡಿದ್ರು, ನಾನು ಡಾಟ್ ಬಾಲ್ ಹಾಕ್ತೀನಿ ನಿಮ್ಗೆ ರನ್ ಕೊಡಲ್ಲಪ್ಪ. ಲಾಸ್ಟ್ ಎರಡು ಬಾಲು ಎಂಟು ರನ್ನು. ರೇಣುಕ್ ಅವರು ಬ್ಯಾಟಿಂಗ್ ಕೂಡ ಚೆನ್ನಾಗಿ ಆಡಿದ್ರು, ಆ ಕಾನ್ಫಿಡೆನ್ಸ್ ಇಲ್ಲೂ ತೋರಿಸ್ತಾ ಇದ್ದಾರೆ. ಇದು ಅವರು ಏನು ನಿರ್ಣಯ ಮಾಡೋಕ್ಕೆ ಬಿಡಲಿಲ್ಲ, ಅವರೇ ಡಾಟ್ ಬಾಲ್ ಹಾಕ್ಬಿಟ್ರು. ಖಂಡಿತವಾಗ್ಲೂ ಇದು ಒಂದು ಅದ್ಭುತವಾದ ಬೌಲಿಂಗ್ ಅಂಡರ್ ಪ್ರೆಷರ್. ನಿಜವಾಗ್ಲೂ ಇವತ್ತು ಟಾಪ್ ಲೆವೆಲಲ್ಲಿ ನಾವು ಯಾರ್ಕಸ್ ಎಕ್ಸಿಕ್ಯೂಷನ್ ನೋಡ್ತಾ ಇಲ್ಲ, ಆದರೆ ರೌಣಕ್ ನೀವು ಹೇಳಿದಂಗೆ ಬ್ಯಾಟಿಂಗಲ್ಲಿ ಚೆನ್ನಾಗಿ ಆಡಿದ್ರಿಂದ ಆ ಒಂದು ಕಾನ್ಫಿಡೆನ್ಸ್ ಅಲ್ಲಿ ಬೌಲಿಂಗ್ ಅದು ರಬ್ ಆಗ್ತಾ ಇದೆ. ಇದು ಈ ಪಂದ್ಯದ ಒಂದು ಕ್ರೂಷಿಯಲ್ ಬಾಲ್ ಅಂತ ಹೇಳ್ತೀನಿ. ಕ್ರೂಷಿಯಲ್ ಬಾಲು ಸಿಕ್ಸ್ ಹೊಡೆದಿದ್ದಾರೆ, ಅದಕ್ಕೆ ಅವರು ಆ ಕಡೆ ಹೋಗಲಿಲ್ಲ. ಮುಗಿಸಿದ್ರೆ ನಾನೇ ಮುಗಿಸ್ಬೇಕು ಈ ಮ್ಯಾಚು, ಹತ್ರ ಬಂದರೆ ನಾನೇ ತರಬೇಕು ಅಂತ. ಕುಂಬಿ ಮೋಸ್ಟ್ಲಿ ನಿಮ್ಮ ಕೆ ಶ್ರೀನಾಥ್ ಅವ್ರನ್ನ ನಾವು ಕಾಲೇಜ್ ಟೈಮಿಂದ ಕುಂಬಿ ಅಂತ ಕರಿತೀವಿ ತುಂಬ ಪ್ರೀತಿಯಿಂದ. ನೀವು ಹೇಳ್ದಂಗೆ ಕೇಳಿಸ್ಕೊಂಡ್ಬಿಟ್ಟಿರ್ಬೇಕು, ಸೂಪರ್ ಓವರ್ ಆಗುತ್ತೆ ಅಂತ ನಿಮ್ಮ ಬಾಯಿಂದ ಬಂದ್ಬಿಟ್ಟಿದೆ. ಆ ಗಿಣಿ ಎಲ್ಲಿತ್ತು, ಯಾವಾಗ ಹೇಳ್ತು? ರೀಪ್ಲೇ ನೋಡಿದ್ರೆ ಅದ್ಭುತವಾದ ಶಾಟು, ಬಾಲ್ ಕೆಳಗಡೆ ಬಂದು ಎಲಿವೇಷನ್ನು ಫಂಟಾಸ್ಟಿಕ್ ರಿಸ್ಟ್ ವರ್ಕ್. ಎಲಿವೇಷನ್ ಸಿಕ್ಕಿದ ತಕ್ಷಣ ಬಾಲ್ ಎಲ್ಲೂ ಹೋಗ್ತಾ ಇರಲಿಲ್ಲ, ಅದ್ರ ಮೇಲೆ ಬರೆದಿದ್ದು ಆರು ರನ್ ಒಂದೇ. ಸೊ ಇವಾಗ ಬುದ್ಧಿವಂತಿಕೆ ಇದ್ದರೆ ರಿತೀಶ್ ಭಟ್ಕಲ್ ಏನು ಮಾಡ್ತಾರೆ, ಎಲ್ಲಿ ಗ್ಯಾಪಲ್ಲಿ ಬಾಲ್ ತಟ್ಟಿದ್ರು ಎರಡು ರನ್ ಧೈರ್ಯವಾಗಿ ಓಡಬೇಕು. ಅವರು ಫೋರ್ ಟ್ರೈ ಮಾಡಿ ತಿರುಗಿ ಡಾಟ್ ಬಾಲಾಗಿ ಪ್ರಯೋಜನ ಇಲ್ಲ. ಎಲ್ಲ ಪ್ರೇಕ್ಷಕರಲ್ಲಿ ಇವಾಗ ಕುತೂಹಲ ಏನಾಗತ್ತೆ, ಲಾಸ್ಟ್ ಬಾಲ್ ಸೂಪರ್ ಓವರ್ ಕೂಡ ನೋಡ್ಬೋದು ನಾವು ಅಂತ. ಕಡೆಯ ಈ ಚೆಂಡು ಆರು, ಅವರು ಆರೇ ಹೊಡಿತೀನಿ ಅಂತ ಮೂರು ಡಾಟ್ ಬಾಲು, ಒಂದ್ರನ್ನು ಓಡಲಿಲ್ಲ. ಅವ್ರಿಗೆ ಈ ಥರ ಒಂದು ಕೆಪಾಸಿಟಿ ಇದೆ, ಎಬಿಲಿಟಿ ಇದೆ ಅಂತ ಅವ್ರ ಮೇಲೆ ನಂಬಿಕೆ ಇತ್ತು. ಈ ಒಂದು ಪಂದ್ಯ ಮಾತ್ರ ನೀವು ಹೇಳ್ದಂಗೆ ಕುತೂಹಲಕಾರಿಯಾಗಿತ್ತು. 121 ರನ್ ಆದಮೇಲೆ ಯಾವುದೇ ಯಾರೂ ಚಾನ್ಸ್ ಕೊಟ್ಟಿರಲಿಲ್ಲ ಆಪೋಸಿಷನ್ಗೆ. ಕೊನೆಯಲ್ಲಿ ಮಧ್ಯದಲ್ಲೂ ಅಷ್ಟೇ 5ನೇ ಓವರ್ ಆದಾಗ ತುಂಬ ಅಂತರ ಇದೆ ಅಂತ ಅನ್ನಿಸ್ತಾ ಇತ್ತು. ಬಟ್ ಯಾವ ರೀತಿ ರಿತೇಶ್ ಭಟ್ಕಲ್ ಮುಗಿಸಿದ್ದಾರೆ, ಎರಡು ಸತತ ಸಿಕ್ಸರ್. ಕುಂಬಿ ಹೇಳಿ ಇದ್ರ ಬಗ್ಗೆ. ಅದ್ಭುತ ಅದ್ಭುತ ನೋಡಿ ಈ ಒಂದು ಸೆಲೆಬ್ರೇಷನ್ ನೋಡಿ. ಇದು ನಾನು ಹೇಳೋದೇನು ಅಂದರೆ, ಇದು ಈ ಕೆ ಸಿ ಸಿ ಸೆಕೆಂಡ್ ಸೀಸನ್ನ ಮೊದಲನೇ ಪಂದ್ಯ. ಇದಕ್ಕಿನ್ನ ಯಾವ ಪ್ರೇಕ್ಷಕರು ಇವತ್ತು ಈ ಒಂದು ಸ್ಟೇಡಿಯಮಲ್ಲಿ ಆಗಲಿ ಕಲರ್ ಸೂಪರ್ ಚಾನೆಲ್ ಮೂಲಕ ದೇಶ ವಿದೇಶಗಳಲ್ಲಿ ನೋಡ್ತಾ ಇರೋ ಒಂದು ಪ್ರೇಮಿ ಕ್ರಿಕೆಟ್ ಪ್ರೇಮಿಗಳು ನೋಡಿ ಈ ಥರ ಇದಕ್ಕಿನ್ನ ಒಂದು ಬೆಟ್ರ್ ಇದು. ನೀವು ಹೇಳ್ದಂಗೆ 126 ಫಸ್ಟು 3 ಓವರ್ ಆದಾಗ ಏನು ಅಂತ ಈ ಒಂದು ಸೀನ್ಸ್ ನೋಡಿದ್ರೆ ಸೆಲೆಬ್ರೇಷನ್ಸು. ಕಡೆಗೆ ಲಾಸ್ಟ್ ಬಾಲ್ ನೋಡಿ ಈ ರೀಪ್ಲೇ, ಲಾಸ್ಟ್ ಸಿಕ್ಸ್ ಹೊಡೆದಿದ್ದು ರಿತೇಶ್ ಭಟ್ಕಲ್ ಅವ್ರು, ತಿರ್ಗಾ ಲೆಂತ್ ಬಾಲ್ ಅಂಡರ್ ದ ಬಾಲ್ ಅಗೇನ್. ಅವ್ರು ಹೊಡೆದಿದ ತಕ್ಷಣ ಹೇಳ್ದಂಗೆ ಆ ಬಾಲ್ ಮೇಲೆ ಬರೆದಿದ್ದಿದ್ದು ಒಂದೇ ಗಗನ ಚುಕ್ಕಿ ಬರ ಚುಕ್ಕಿ ಲಾಸ್ಟ್ ಎರಡು ಬಾಲು 6-6. ಇದರಿಂದ ಚಾರ್ಜರ್ಸ್ 5 ವಿಕೆಟಲ್ಲಿ ಈ ಮ್ಯಾಚನ್ನು ಗೆದ್ದಿದ್ದಾರೆ. ಅವ್ರ ಕಾನ್ಫಿಡೆನ್ಸ್ಗೆ ನಿಜವಾಗ್ಲೂ ತಾರೀಫ್ ಮಾಡಬೇಕು. 3 ಡಾಟ್ ಬಾಲು ಆಯ್ತಲ್ಲಿ, ರನ್ ತೊಗೊಂಡ್ಲಿಲ್ಲ, 2 ಅವರೇ ಡಿಸೈಡ್ ಮಾಡಿದ್ರು, ಬೌಲರೂ ಒಂದು ಡಾಟ್ ಬಾಲ್ ಹಾಕಿದ್ರು. ಅದಾದಮೇಲೆ ನೀವು ಹೇಳ್ದಂಗೆ ಅಂಡರ್ ದ ಬಾಲ್ ಬಂದು ಲೈನಪ್ ಆಗಿ ಆ ಬ್ಯಾಲೆನ್ಸ್ ಇಟ್ಕೊಂಡು ಆ ಶೇಪ್ ಕಾಯ್ದಿರಿಸ್ಕೊಂಡು ಆ ಕರೆಕ್ಟಾಗಿ ಟೈಮ್ ಮಾಡಿದ್ದಾರೆ. ಮಿಡ್ಲ್ ಆಫ್ ದ ಬ್ಯಾಟು ನೀವು ಹೇಳ್ದಂಗೆ ಒಂದೇ ಒಂದು ಆ ಬಾಲ್ ಹೋಗ್ತಾ ಇದ್ದಿದ್ದ ಡೈರೆಕ್ಷನ್ ಔಟ್ ಆಫ್ ದ ಸ್ಟೇಡಿಯಂ. ಈ ದೃಶ್ಯ ನೋಡಿ, ಇದೊಂದು 8-10 ವರ್ಷದ ಮುಂಚೆ IPL ಶುರು ಆದಾಗ ಎಂಥ ಒಳ್ಳೆ ಮ್ಯಾಚ್ ಆದರೂ ಈ ಪ್ಲೇಯರ್ಸು ಮ್ಯಾಚ್ ಮುಡಿತಿದ್ದಂಗೆ ಕೈ ಕೊಡೋದು ಅನ್ನೋದು ನಿಜವಾಗ್ಲೂ ಜಿ ಕೇಳಬೇಕು ಅಂದರೆ ಪೈಸಾ ವಸೂಲ್ ಅಂತೀವಿ. ಇದಕ್ಕಿನ್ನ ಬೆಟ್ರು ಗೋಲ್ಡನ್ ಸ್ಟಾರ್ ಗಣೇಶ್ ಅಂತೂ ಎತ್ತಿಟ್ಕೊಂಡ್ಬಿಟ್ಟಿದ್ದಾರೆ ರಿತೇಶ್ ಭಟ್ಕಲ್ಗೆ. ಅವರು ಒಂದು ಸಂಭ್ರಮಿಸ್ತಾ ಇದ್ದಾರೆ ಈ ಒಂದು ವಿಕ್ಟ್ರಿ, ಏಕೆಂದರೆ ಕೊನೆ ಓವರ್ ತನಕನೂ ವಿಕ್ಟ್ರಿ ಆಗುತ್ತೋ ಇಲ್ವೋ ಆಪೋಸಿಷನ್ ಟೀಮೇನೇ ಮೇಲುಗೈ ಅಂತ ಇದ್ದಿದ್ದ ಪರಿಸ್ಥಿತಿನಲ್ಲಿ ಲಾಸ್ಟ್ ಮೂಮೆಂಟಲ್ಲಿ ಈ ಥರ ಒಂದು ಆ್ಯಂಟಿ ಕ್ಲೈಮ್ಯಾಕ್ಸ್ ಆಗಿದೆ ನೋಡಿ. ಅಲ್ಲಿ ಯಾವ ಥರ ಡ್ಯಾನ್ಸ್ ಆಡಿ ಖುಷಿ ಪಡ್ತಾ ಇದ್ದಾರೆ, ಸಂಭ್ರಮಿಸ್ತಾ ಇದ್ದಾರೆ. ಇದನ್ನು ನೋಡೋದಕ್ಕೆ ಖುಷಿಯಾಗುತ್ತೆ. ಕೆ ಸಿ ಸಿ ಇದಕ್ಕೆ ಹೇಳೋದು, ಕೆ ಸಿ ಸಿನೇ ವಿನ್ನರು ಏನೇ ಆದ್ರೂ. ಈಗ ನೋಡಿದ್ರೆ ನೀವು ಒಡೆಯಾರ್ ಚಾರ್ಜರ್ಸ್ ಅವರ ಬ್ಯಾಟಿಂಗ್, ದಿಲ್ಶಾನ್ 20 ರನ್ ಎಲ್ಬಿಡಬ್ಲಿ ಆದರು, ಸೈಯದ್ ಅನಿಯಾಯವಾಗಿ ರನ್ಔಟ್ ಆಗಿ 17, ಪ್ರತಾಪ್ ಕೂಡ ರನ್ಔಟ್ ಆದರು 13, ಸಿ ಎಂ ಗೌತಮ್ ಬಂದು ಭರ್ಜರಿಯಾಗಿ 7 ಬಾಲಲ್ಲಿ 15 ರನ್ ಹೊಡೆದ್ರು. ಆದರೆ ಭಂಡಾರಿ 0 ಔಟ್ ಆದಾಗ ನಾವು ಮ್ಯಾಚ್ ಮುಗಿದೋಯ್ತು ಅಂದ್ಕೊಂಡ್ವಿ. ಆದರೆ ಲಾಸ್ಟಲ್ಲಿ ರಿತೇಶ್ ಭಟ್ಕಲ್ ಅವರು 10 ಬಾಲಲ್ಲಿ 34, ಕಡೆಯಲ್ಲಿ 2 ಅದ್ಭುತವಾದ ಸಿಕ್ಸರಿಂದ ಒಡೆಯಾರ್ ಜೊತೆಗೆ ಅವರು 10 ಓವರ್ 10ನೇ ಓವರ್ ಕಡೆಯ ಬಾಲಲ್ಲಿ ಸೀಮಾ ಪಾರ್ ಮಾಡಿ 122 ರನ್ 126 ಬೌಲಿಂಗ್ ಕಾರ್ಡ್ ನೋಡಿದ್ರೆ ಅದ್ಭುತವಾದ ಒಂದು ಬೌಲಿಂಗ್ ಕಾರ್ಡ್ ನೋಡಿದ್ರೆ ಇಲ್ಲೂ ಅಷ್ಟೇ ಎಲ್ಲರಿಗೂ ರನ್ ಹೋಗಿದೆ. ರಜತ್ ಹೆಗ್ಡೆ ಅವರು ಬಂದು 2 ವಿಕೆಟ್ ಎತ್ತಿದ್ರು, ಅಲ್ಲಿ ಮೇಲ್ಗೈ ಸಾಧಿಸಿದ್ರು ಫೀಲ್ಡಿಂಗ್ ಟೀಮು. ಅದಾದಮೇಲೆ ಪ್ರದೀಪ್ ಓವರು ಎಕ್ಸ್ಟ್ರಾಸ್ ಓಟ್ ಹೋಯಿತು, ತಿರ್ಗಾ ಮೊಮೆಂಟಮ್ ಶಿಫ್ಟ್ ಆಯಿತು, ತಿರ್ಗಾ ಬೌಲರ್ಸು ತರುಣ್ ಸುಧೀರ್ ಅವರು ಒಂದು ವಿಕೆಟು ಬಿತ್ತು ಆ ಓವರಲ್ಲಿ, ಆಮೇಲೆ ಅದರಲ್ಲಿ ಮೊಮೆಂಟಮ್ ತಿರ್ಗಾ ಶಿಫ್ಟ್ ಆಯಿತು, ಒಂದು ಬೌಂಡ್ರಿ ಹೋಯಿತು. ಅದಾದಮೇಲೆ ಲಾಸ್ಟ್ ಓವರು ಎಲ್ಲರೂ ನೋಡ್ದಂಗೆ
ಲಾಸ್ಟ್ ಎರಡು ಸಿಕ್ಸು ಎಲ್ಲರೂ ಜ್ಞಾಪಕ ಇಟ್ಕೊಳ್ಳೋ ಹಂಗೆ ರಿತೇಶ್ ಭಟ್ಕಲ್ ಮಾಡಿದ್ದಾರೆ. ಇದೇ ಕರ್ನಾಟಕ ಚಲನಚಿತ್ರ ಕಪ್ ಮೊದಲನೇ ಮ್ಯಾಚ್ ಮ್ಯಾಚ್ ಸಮರಿ. ಕದಂಬ ಲಯನ್ಸ್ ಅವರು ಮೊದಲನೇ ಬಾಧಕ್ಕೆ ಬ್ಯಾಟ್ ಮಾಡಿ 121 ಮೂರು ವಿಕೆಟ್ಗೆ, ಅದನ್ನು ಒಡೆಯರ್ ಚಾರ್ಜರ್ಸ್ ಅವರು 5 ವಿಕೆಟಲ್ಲಿ ಗೆದ್ದರು. ಇದೇ ಮೊದಲ ಮ್ಯಾಚಿನ ಸಮರಿ. ಒಳ್ಳೆ ಮ್ಯಾಚ್ ನೋಡಕ್ಕೆ ಸಿಕ್ತು, ಕ್ಲೋಸ್ ಮ್ಯಾಚ್ 121 ತುಂಬಾ ಒಂದು ದೊಡ್ಡ ಮೊತ್ತ. ಅದನ್ನು ಕದಂಬ ಲಯನ್ಸ್ ಅವರು ಪೇರಿಸಿದ್ರು. ಅದಾದ್ಮೇಲೆ ಒಡಿಯರ್ ಚಾರ್ಜರ್ಸ್ ಅವರು 126/5 ಬ್ರಿಲಿಯಂಟ್ ಲಾಸ್ಟ್ ಓವರು. ರಿತೇಶ್ ಭಟ್ಕಲ್ ಅವರು ಚಾಪು ಈ ಮ್ಯಾಚ್ ಮೇಲೆ ಬಿಟ್ಟಿದ್ದಾರೆ ಅಂದರೆ ತಪ್ಪಾಗಲ್ಲ. ಒಡಿಯರ್ ಚಾರ್ಜರ್ಸ್ 1/5 ವಿಕೆಟ್ಸ್. ಶಂಕರ್ ಅವರ ಪ್ರೆಸೆಂಟೇಷನ್ಗೆ ಇವಾಗ ನೋಡೋಣ.